ಲೇಟ್ ಆಯ್ತು. ಸೊ ಅಕ್ಷಯ್, ರಾಮಗೌಡ, ಶಿವಣ್ಣ, ಮಂಜುನಾಥ್, ನಂದೀಶ್, ಉಮೇಶ್, ವಸಂತ್, ಶಿವಕುಮಾರ್ ಎಲ್ಲರಿಗೂ ಗುಡ್ ಈವ್ನಿಂಗ್. ಹಾಯ್ ಗಿರೀಶ್ ನಾಯಕ್ ಅವರೇ, ಸೊ ಹಾಯ್ ಗುಡ್ ಈವ್ನಿಂಗ್ ಎಲ್ಲರೂ, ಹೇಗಿದ್ದೀರಾ? ಆಕ್ಚುಲಿ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಕ್ಲಾಸ್ ಸ್ಟಾರ್ಟ್ ಮಾಡಲಿಕ್ಕೆ ಟೈಮ್ ಆಯಿತು. ಆ್ಯಕ್ಚುಲಿ ನಿನ್ನೆ ಏನು ಮಾಡಿಬಿಟ್ಟಿದ್ದೀನಿ ಅಂದರೆ, 7ನೇ ತಾರೀಕ್ದು ಲಿಂಕನ್ನು ನಾನು ಸೆಂಡ್ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ಯಾರೂ ಜಾಯಿನ್ ಆಗಿರಲಿಲ್ಲ. ಅದಕ್ಕೆ ಈಗ ಲಾಸ್ಟ್ ಮೂಮೆಂಟಲ್ಲಿ ಗೊತ್ತಾಗಿ ಇವತ್ತಿನ ಲಿಂಕನ್ನು ಸೆಂಡ್ ಮಾಡಿದ್ದು. ಸೊ ಹಾಯ್ ಕಾವ್ಯ ಅವರೇ, ಹಾಯ್ ಸುರೇಶ್ ಅವರೇ, ಹಾಯ್ ಬ್ರದರ್ ಅವರೇ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ? ಓಕೆ, ಒಂದೆರಡು ನಿಮಿಷ ನೋಡೋಣ, ಎಲ್ಲರೂ ಜಾಯಿನ್ ಆದ್ಮೇಲೆ ನಾನು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ರಕ್ಷಿ ಅವರೇ, ಹಾಯ್ ಅಕ್ಷಯ್ ಅವರೇ, ಹಾಯ್ ಯೂಸರ್ ಅವರೇ. ಆಕ್ಚುಲಿ ನಿಮ್ಗೆ ಕೊಡುವಾಗ್ಲೂ ನಿನ್ನೆ ಬೈ ಮಿಸ್ಟೇಕ್ ನಾನು 7ನೇ ತಾರೀಕ್ ಲಿಂಕ್ ಕೊಟ್ಬಿಟ್ಟಿದ್ದೀನಿ. ಹಾಯ್ ಸಾದಿಕ್ ಅವರೇ, ಸೊ ಇವತ್ತು ಲಾಸ್ಟ್ ಕ್ಲಾಸ್ ಆಗಿರೋದ್ರಿಂದ ಎಲ್ಲರಿಗೂ ತಲುಪಲಿ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಎಲ್ಲರಿಗೂ ಲಿಂಕ್ ಅನ್ನ ಸೆಂಡ್ ಮಾಡ್ತಾ ಇದ್ದೆ, ಅದಕ್ಕೆ ಲೇಟ್ ಆಯ್ತು. ಗುಡ್ ಈವ್ನಿಂಗ್ ಸುರೇಶ್ ಅವರೇ. ಸೊ ಎಲ್ಲರೂ ಕ್ಲಾಸ್ನ ಜಾಯಿನ್ ಮಾಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ನಾನು ಮಿಸ್ಟೇಕ್ ಆಗಿ ತಪ್ಪು ಲಿಂಕ್ ಅನ್ನ ಕೊಟ್ಟರು ಕೂಡ ನೀವು ಜಾಯಿನ್ ಆಗಿದ್ದೀರಾ, ಸೊ ಧನ್ಯವಾದಗಳು. ಓಕೆ, ಎಲ್ಲರದು ಟೀ ಕಾಫಿ ಆಯ್ತಾ? ಓಕೆ, ಇನ್ನೊಂದು ನಿಮಿಷ ನೋಡೋಣ, ಆಮೇಲೆ ನಾನು ಸ್ಟಾರ್ಟ್ ಮಾಡಿಬಿಡ್ತೀನಿ. ನಂದು ಇನ್ನೂ ಆಗಿಲ್ಲ, ಕ್ಲಾಸ್ ಮುಗಿದ ಮೇಲೆ ಮಾಡೋದು. ನಾನು ಚೆನ್ನಾಗಿದ್ದೀನಿ ರಕ್ಷಾ ಅವರೇ. ಓಕೆ, ಇವತ್ತಿನ ಭಾಗದಲ್ಲೂ ಕೂಡ ನಾನು ಇಂಪಾರ್ಟೆಂಟ್ ಆಗಿರುವಂತಹ ಕರೆಂಟ್ ಅಫೇರ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ್ಲೇ ನಾನು ಕ್ಲಿಯರ್ ಮಾಡಿಬಿಡ್ತೀನಿ. ನನ್ಗೆ ಕೆಲವು ಫ್ರೀ ಕ್ಲಾಸ್ ಸಿಕ್ಕಿದೆ. ಸೊ ಅದರಲ್ಲಿ ನಾನು ಪ್ರಮುಖವಾಗಿ 5 ದಿನದ ಕ್ಲಾಸ್ ಅನ್ನ ಅರೇಂಜ್ ಮಾಡಿದ್ದೆ. ಸೊ ಹಾಗೆ ಮುಂದೆ ಕೂಡ ನಾನು ಫ್ರೀ ಕ್ಲಾಸ್ ಗಳನ್ನ ತಗೋತೀನಿ. ಅದಕ್ಕೆ ಬಹಳ ಜನರಿಗೆ ಇನ್ಫಾರ್ಮ್ ಮಾಡ್ಲಿಕ್ಕಾಗಲ್ಲ, ಒಂದು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಡ್ತೀನಿ. ಸೊ ಆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ಗೆ ನೀವು ಬಂದು ಜಾಯಿನ್ ಆಗ್ಬಿಟ್ರೆ ನಿಮ್ಗೆ ನಾನು ಯಾವಾಗ ಯಾವಾಗ ಫ್ರೀ ಕ್ಲಾಸ್ ತಗೋತೀನಿ ಅವಾಗ ನಿಮ್ಗೆ ಅದರ ಮಾಹಿತಿ ದೊರೀತಾ ಇರತ್ತೆ. ಸೊ ಲಾಸ್ಟ್ಗೆ ಕೊನೆಯಲ್ಲಿ ನಾನು ಟೆಲಿಗ್ರಾಮ್ ಗ್ರೂಪ್ ನ ಲಿಂಕ್ ಅನ್ನ ಕೊಡ್ತೀನಿ. ಸೊ ಅದನ್ನ ಯೂಸ್ ಮಾಡ್ಕೊಂಡು ನೀವು ಜಾಯಿನ್ ಆಗಿ, ಮತ್ತೆ ಯಾವಾಗ ಯಾವಾಗ ನಾನು ಫ್ರೀ ಕ್ಲಾಸ್ ತಗೋತೀನಿ ಅವಾಗ ಬಂದು ನೀವು, ಅಂದ್ರೆ ನಾನು ಕರೆಂಟ್ ಅಫೇರ್ಸ್ ಮೇಲೆ ಅಷ್ಟೇ ಅಲ್ಲ, ಬೇರೆ ಬೇರೆ ವಿಷಯಗಳ ಮೇಲೆ ಕೂಡ ಮುಂದೆ ಅಂದ್ರೆ ಇದೇ ತಿಂಗಳಲ್ಲಿ ಒಂದು 10ಕ್ಕಿಂತ ಜಾಸ್ತಿ ಫ್ರೀ ಕ್ಲಾಸ್ ಗಳನ್ನ ತಗೋತೀನಿ. ಸೊ ಅದಕ್ಕೆ ಲಿಂಕ್ಗಳನ್ನ 10ಕ್ಕಿಂತ ಜಾಸ್ತಿ ನಾನು ಇದನ್ನ ಕೊಡ್ತೀನಿ, ಅಂದ್ರೆ ಫ್ರೀ ಕ್ಲಾಸ್ನ ಕೊಡ್ತೀನಿ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದಂತೆ. ಸೊ ಇವಾಗ ಅಂದ್ರೆ ಇವಾಗ ಸ್ವಲ್ಪ ನನ್ಗೆ ಬೇರೆ ಕ್ಲಾಸ್ಗಳು ಮಾಡ್ತಾ ಇರೋದ್ರಿಂದ ಇವಾಗಿನವರೆಗೆ 5 ದಿನದ ಕ್ಲಾಸ್ ಅನ್ನ ನಾನು ಫ್ರೀಯಾಗಿ ತಗೊಂಡಿದ್ದೆ. ಸೊ ಮುಂದೆ ನಾನು ಯಾವಾಗ ಯಾವಾಗ ತಗೋತೀನಿ ನಿಮ್ಗೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಇನ್ಫಾರ್ಮ್ ಮಾಡ್ತೀನಿ. ಹಾಯ್ ಪ್ರದೀಪ್ ಅವರೇ, ಅವಾಗ ನೀವು ಬಂದು ಜಾಯಿನ್ ಆಗ್ಬಹುದು, ಮತ್ತೆ ಕರೆಕ್ಟ್ ಆದ ಲಿಂಕ್ ಅನ್ನ ಕೂಡ ನಿಮ್ಗೆ ಕೊಡ್ತೀನಿ. ಹಾಯ್ ಉದಯ್ ಅವರೇ. ಓಕೆ, ಟೆಲಿಗ್ರಾಮ್ ಲಿಂಕ್ ಅನ್ನ ಲಾಸ್ಟ್ ಅಲ್ಲಿ ಕೊಟ್ರೆ ನಡೆಯತ್ತಲ್ಲ, ಸೊ ಲಾಸ್ಟ್ ಅಲ್ಲಿ ಕೊಡ್ತೀನಿ. ಹಾಯ್ ಮನೋಜ್ ಅವರೇ, ಓಕೆ ಲಾಸ್ಟ್ ಅಲ್ಲಿ ಕೊಡ್ತೀನಿ. ಅವಾಗ ನೀವು ಟೆಲಿಗ್ರಾಮ್ ಗ್ರೂಪ್ ಲ ಲಿಂಕ್ ಅನ್ನ ತಗೊಳ್ಳಿ, ಅಂದ್ರೆ ನನ್ನ ಗ್ರೂಪ್ ಹೆಸರು ಸ್ಪರ್ಧಾತ್ಮಕ ಅಧ್ಯಯನ ಅಂತ ಇದೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು ಲಿಂಕ್ ಅನ್ನ ಕೊಡ್ತೀನಿ, ಯೂಸ್ ಮಾಡ್ಕೊಂಡು ನೀವು ಜಾಯಿನ್ ಆಗ್ಬಿಡಿ, ಫ್ರೀ ಕ್ಲಾಸ್ ನ ನೀವು ಪಡ್ಕೋಬಹುದು. ಹಾಗೆ PSI ಕ್ರಾಶ್ ಕೋರ್ಸ್ ಆಗಸ್ಟ್ 5ನೇ ತಾರೀಕಿಂದ ಪ್ರಾರಂಭವಾಗಿದೆ. ನಾನು ಇಂಪಾರ್ಟೆಂಟ್ ಎಸ್ಸೆಗಳನ್ನ Paper 1, Paper 2 ಎರಡನ್ನ ನಾನು ಕವರ್ ಮಾಡ್ತಾ ಇದ್ದೀನಿ, ಮತ್ತೆ ವೀಕ್ಲಿ ಟೆಸ್ಟ್ ಗಳನ್ನ, ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಗಳನ್ನ, ಮತ್ತೆ ನೋಟ್ಸ್ ಗಳನ್ನ ಕೂಡ ನಿಮ್ಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಮತ್ತೆ ಒಂದು ಟೆಲಿಗ್ರಾಮ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡುವ ಮೂಲಕ ಕೇವಲ PSI ಅಭ್ಯರ್ಥಿಗಳಿಗೆ ಟೆಲಿಗ್ರಾಮ್ ಗ್ರೂಪ್ ಅನ್ನ, ಅಂದ್ರೆ ಯಾರ್ಯಾರು ಈ ಕೋರ್ಸ್ ಗೆ ಜಾಯಿನ್ ಆಗ್ತಿರಲ್ಲ ಅವ್ರಿಗೋಸ್ಕರ ಒಂದು ಟೆಲಿಗ್ರಾಮ್ ಗ್ರೂಪ್ ಅನ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ. ಅಲ್ಲಿ ಡೈಲಿ ನಿಮ್ಮ ಎಸ್ಸೆಗಳನ್ನ ನಾನು ಅನಲೈಸ್ ಮಾಡ್ತೀನಿ, ಅಂದ್ರೆ ನಿಮ್ಮ ಎಸ್ಸೆಯಲ್ಲಿ ಯಾವ ರೀತಿ ಬರಿಬೇಕು, ಏನನ್ನ ಆಡ್ ಮಾಡ್ಬೇಕು ಅನ್ನೋ ತರ ಕುರಿತಾಗಿ ನಾನು ನಿಮ್ಗೆ ಆ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ನಿಮ್ಮ ಎಕ್ಸಾಮ್ ಆಗೋವರೆಗೂ ಕೂಡ ನಾನು ನಿಮ್ಗೆ ಗೈಡ್ ಅನ್ನ ಮಾಡ್ತೀನಿ. ಹಾಯ್ ಸಚಿನ್ ಅವರೇ. ಹಾಗೆ ನಾಳೆಯಿಂದ ಈ ಅಸಿಸ್ಟೆಂಟ್ ಪ್ರೊಫೆಸರ್, PU ಲೆಕ್ಚರರ್, IAS
ಕೆಎಸ್ ಮತ್ತೆ FDA SDA ಎಲ್ಲಾ ಎಕ್ಸಾಮ್ಗೆ ಪ್ರಮುಖವಾಗಿರುವಂತಹ ಕನ್ನಡ ಸಾಹಿತ್ಯದ ಕೋರ್ಸ್ ಅನ್ನ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸಾಯಂಕಾಲ 6-7 ಗಂಟೆವರೆಗೆ ಇರುತ್ತೆ. ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಬಂದು ಜಾಯ್ನ್ ಆಗ್ಬಹುದು. ಹಾಯ್ ಸಚಿನ್ ಅವರೇ, ಹಾಯ್ ಬಿರಾದರ್ ಅವರೇ. ಸೊ ಹಾಗಾದ್ರೆ ನಾನು ಕಾಣಿಸ್ತಿದ್ದೀನಿ, ನನ್ನ ಧ್ವನಿ ಕೇಳಿಸ್ತಿದೆ ಅಂದ್ರೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ ನೋಡಿ, ಸೊ ಶಿವಕುಮಾರ್ ಅವರೇ ಸರಿಯಾಗಿ ಬರ್ತಿಲ್ವಾ? ಎಲ್ಲರಿಗೂ ನನ್ನ ಧ್ವನಿ ಕೇಳಿಸ್ತಿದ್ಯಾ? ನಾನ್ ನಿಮ್ಗೆ ಕಾಣಿಸ್ತಿದ್ದೀನಾ? ಓಕೆ ಹಾಗಾದ್ರೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೇ ಬಿ ಶಿವಕುಮಾರ್ ಅವರೇ ನಿಮ್ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು. ಹಾಯ್ ಮಾಂತೇಶ್ ಪಾಟೀಲ್ ಅವರೇ. ಬಫ್ರಿಂಗ್ ಆಗ್ತಿದ್ಯಾ? ಸೊ ಒಂದ್ ನಿಮಿಷ ವೇಟ್ ಮಾಡೋಣವಾ, ಬಫ್ರಿಂಗ್ ಆಗ್ತಿದೆ ಅಂದ್ರೆ. ನನ್ ನೆಟ್ವರ್ಕ್ ಅಂತೂ ಫುಲ್ ಇದೆ, ನಿಮ್ಮ ನೆಟ್ವರ್ಕ್ ಇರೋ ಪ್ಲೇಸ್ ಅಲ್ಲಿ ಬಂದು ಕುತ್ಕೊಳ್ಳಿ. ನಂದು ಫುಲ್ ತೋರಿಸ್ತಾ ಇದೆ, ಬೇಕಾದ್ರೆ ಒಂದ್ ನಿಮಿಷ ವೇಟ್ ಮಾಡೋಣ, ಆಮೇಲೆ ಬೇಕಾದ್ರೆ ಸ್ಟಾರ್ಟ್ ಮಾಡ್ತೀನಿ. ಒಂದ್ ವೇಳೆ ಬಫ್ರಿಂಗ್ ಆಗ್ತಿದ್ರೆ, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇಲ್ಲ ಅಂದ್ರೆ. ಓಕೆ ಇವಾಗ ಓಕೆ ಆಯ್ತಲ್ಲ, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಮೊದಲನೇ ಪ್ರಶ್ನೆ, ಭಾರತದ ಕ್ರೀಡಾ ಆಡಳಿತ ಮಂಡಳಿಯು ತರಬೇತುದಾರರಿಗೆ ತರಬೇತಿ ನೀಡಲು ಮತ್ತು ಹಾಕಿಯ, ಹಾಯ್ ಅಂಜನವರೇ, ಹಾಕಿಯ ಉನ್ನತ ಅಂತಾರಾಷ್ಟ್ರೀಯ ಗುಣಮಟ್ಟದ ಅಗತ್ಯತೆಗಳನ್ನ ಪೂರೈಸಲು ಯಾವ ಯೋಜನೆಯನ್ನ ಪ್ರಾರಂಭಿಸಿದೆ? ಸೊ ನಿಮ್ಮ ಆಪ್ಷನ್, ಕೋಚಸ್ ಟ್ರೈನಿಂಗ್ ಪ್ರೋಗ್ರಾಮ್ ಫಾರ್ ಹಾಕಿ, ಇಂಡಿಯನ್ ಹಾಕಿ ಟ್ರೈನಿಂಗ್ ಪ್ರಾಜೆಕ್ಟ್, ಟ್ರೈನ್ ದ ಟ್ರೈನರ್ಸ್ ಹಾಕಿ ಪ್ರಾಜೆಕ್ಟ್, ಮತ್ತೆ ಇಂಟರ್ನ್ಯಾಷನಲ್ ಹಾಕಿ ಕೋಚಿಂಗ್ ಎಜುಕೇಶನ್ ಪಾತ್ವೇ ಆಗಿದೆ. ಸೊ ನಿಮ್ಮ ಆನ್ಸರ್ ಅನ್ನ ನೀವು ಹೇಳ್ಬೋದಾಗಿದೆ. ಓಕೆ, ಶಿವಣ್ಣ ಅವರು, ಸುರೇಶ್ ಅವರು ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸೊ ಭಾರತದ ಕ್ರೀಡಾ ಮಂಡಳಿಯು ತರಬೇತುದಾರರಿಗೆ ತರಬೇತಿ ನೀಡಲು ಮತ್ತು ಹಾಕಿಯ ಉನ್ನತ ಅಂತಾರಾಷ್ಟ್ರೀಯ ಗುಣಮಟ್ಟದ ಅಗತ್ಯತೆಗಳನ್ನ ಪೂರೈಸಲು ಪ್ರಾರಂಭಿಸಿದಂತಹ ಯೋಜನೆ ಹೆಸರು ಟ್ರೈನ್ ದ ಟ್ರೈನರ್ಸ್ ಹಾಕಿ ಪ್ರಾಜೆಕ್ಟ್ ಆಗಿದೆ. ಒಂದ್ ನಿಮಿಷ ನನ್ನ ಪೆನ್ ತಗೊಂಡ್ ಬರ್ತೀನಿ, ಅಂದ್ರೆ ಪೆನ್ ಟ್ಯಾಬ್ದು ಪೆನ್ ಸಿಕ್ತಿಲ್ಲ, ಅದನ್ನ ನಾನು ತಗೊಂಡ್ ಬರ್ತೀನಿ ಅಂದ್ರೆ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ. ಒಂದೇ ಒಂದ್ ನಿಮಿಷ. ಓಕೆ ಸಾರಿ ಸಾರಿ, ಆಕ್ಚುಲಿ ಪೆನ್ ಅನ್ನ ನಾನು ಮರ್ತು ಬಂದಿದ್ದೆ. ಸೊ ಇಲ್ಲಿ ಬರಿಬೇಕಂದ್ರೆ ಪೆನ್ ಬೇಕಾಗಿತ್ತು. ಸೊ ನೋಡಿ, ಭಾರತದ ಕ್ರೀಡಾ ಆಡಳಿತ ಮಂಡಳಿಯು ತರಬೇತುದಾರರಿಗೆ ತರಬೇತಿ ನೀಡಲು ಮತ್ತು ಹಾಕಿಯ ಉನ್ನತ ಅಂತಾರಾಷ್ಟ್ರೀಯ ಗುಣಮಟ್ಟದ ಅಗತ್ಯತೆಗಳನ್ನ ಪೂರೈಸಲು ಯಾವ ಯೋಜನೆಯನ್ನ ಪ್ರಾರಂಭಿಸಿತು ಅಂತ. ಸೊ ಸರಿಯಾದ ಉತ್ತರವನ್ನ ಶಿವಣ್ಣ, ಸುರೇಶ್ ಅವರು ನೀಡಿದ್ದೀರಾ. ಸಿ ಸರಿಯಾದ ಉತ್ತರ, ಟ್ರೈನ್ ದ ಟ್ರೈನರ್ಸ್ ಹಾಕಿ ಪ್ರಾಜೆಕ್ಟ್. ಸೊ ಪ್ರಮುಖವಾಗಿ ಹಾಕಿಯಲ್ಲಿ ತರಬೇತಿ ನೀಡ್ತಿರುವಂತಹ, ಈಗಾಗಲೇ ತರಬೇತಿಯನ್ನ ನೀಡ್ತಿರುವಂತಹ, ಮತ್ತೆ ಹಾಕಿ ಕೋಚ್ ಆಗಿ ಪ್ರೊಫೆಷನ್ ಅನ್ನ ಮಾಡ್ಕೋಬೇಕು ಅನ್ನುವಂತಹ ವ್ಯಕ್ತಿಗಳನ್ನ ಅವರಿಗೆ ಅಂದ್ರೆ ಬೇಸಿಕ್ ನಿಂದ ಹಿಡಿದು ಸ್ಟ್ಯಾಂಡರ್ಡ್ ಆಗಿ ಒಂದು ಕೋಚಿಂಗ್ ಅನ್ನ ನೀಡ್ಲಿಕ್ಕೆ ಈ ಭಾರತ ಕ್ರೀಡಾ ಮಂಡಳಿಯು ಪ್ರಥಮ ಬಾರಿಗೆ ಈ ಒಂದು ಯೋಜನೆಯನ್ನ ತರಬೇತುದಾರರಿಗೆ ನೀಡ್ಲಿಕ್ಕೆ ಈ ಒಂದು ಯೋಜನೆಯನ್ನ ಮಾಡಲಾಗಿದೆ. ಸೊ ಇದು ಪ್ರಮುಖವಾಗಿ ತರಬೇತಿ ನೀಡ್ತಿರುವಂತಹ ಹಾಕಿಯನ್ನ, ಆ ಒಂದು ಕ್ರೀಡೆಯನ್ನ ಅಭಿವೃದ್ಧಿಪಡಿಸಲು ಮತ್ತೆ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಲು, ಮತ್ತೆ ಆ ಹಾಕಿ ಕ್ರೀಡೆಗೆ ತರಬೇತಿದಾರರನ್ನ ತರಬೇತು ಮಾಡ್ಲಿಕ್ಕೆ ಇರುವಂತಹ ಒಂದು ಯೋಜನೆ. ಹಾಯ್ ಹೇಮಂತ್ ಅವರೇ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, IMF ಪ್ರಕಾರ ವಿಶ್ವದ ವೇಗವಾಗಿ ಬೆಳೆಯುತ್ತಿರುವ ದೊಡ್ಡ ಆರ್ಥಿಕತೆಗಳಲ್ಲಿ ಯಾವ ದೇಶವಿದೆ ಅಂತ. ಸೊ ಆಪ್ಷನ್ ಆಸ್ಟ್ರೇಲಿಯಾ, ನೇಪಾಳ್, ಇಂಡಿಯಾ ಮತ್ತೆ ಚೈನಾ ಇದೆ. ನಿಮ್ಮ ಆಪ್ಷನ್ ಅನ್ನ ನೀವು ಹೇಳ್ಬಹುದು. ಓಕೆ, ಸರಿಯಾದ ಉತ್ತರವನ್ನ ಯೂಸರ್ ನಂದೀಶ್, ಮಹೇಶ್, ಮಾಂತೇಶ್, ಮನೋಜ್, ಸುರೇಶ್, ಅಕ್ಷಯ್, ಶಿವಣ್ಣ ಮತ್ತೆ ಅಂಜನಾ, ಸಾದಿಕ್, ಮಂಜುನಾಥ್, ಬಿರಾದಾರ್ ಅವರು, ಅಕ್ಷಯ್ ಅವರು ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸೊ IMF ಪ್ರಕಾರ
ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಪ್ರಕಾರ ವಿಶ್ವದ ವೇಗವಾಗಿ ಬೆಳೆಯುತ್ತಿರುವ ದೊಡ್ಡ ಆರ್ಥಿಕತೆಗಳಲ್ಲಿ ಯಾವ ದೇಶ ಇದೆ ಅಂದ್ರೆ ನಮ್ಮ ಭಾರತ ದೇಶ ಇದೆ. ಸೊ ಹಾಯ್ ಶ್ರೀನಿವಾಸ್ ಅವರೇ. ಸೊ ಪ್ರಮುಖವಾಗಿ ಇಂಡಿಯಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಇದನ್ನ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಸೊ IMF ಫುಲ್ ಫಾರ್ಮ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಇದು ಆರ್ಥಿಕತೆಯಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ಒಂದು ದೇಶ ಯಾವುದಂದ್ರೆ ಭಾರತ ಅಂತ ಹೇಳಿದೆ. ಹಾಗೆ ನಮ್ಮ GDP ದರ 5 ಅಂದ್ರೆ ಕಳೆದ 5 ವರ್ಷಗಳಲ್ಲಿ ನಮ್ಮ GDP 7%ನಷ್ಟು ಅಧಿಕವಾಗಿರೋದ್ರಿಂದ ಪ್ರಮುಖವಾಗಿ ಈ ಒಂದು ಘೋಷಣೆಯನ್ನ ಮಾಡಲಾಗಿದೆ. ಫಾಸ್ಟೆಸ್ಟ್ ಗ್ರೋಯಿಂಗ್ ಲಾರ್ಜ್ ಎಕನಾಮಿಸ್ ಅನ್ನುವ ದೇಶದಲ್ಲಿ ನಮ್ಮ ಭಾರತ ಪಡ್ಕೊಂಡಿದೆ. ನೆಕ್ಸ್ಟ್ ಕ್ವಶನ್ ನೋಡಿ, ವಿಶ್ವ ಆರ್ಥಿಕ ವೇದಿಕೆಯ ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕ 2019ರಲ್ಲಿ ಭಾರತವು ಯಾವ ಸ್ಥಾನದಲ್ಲಿದೆ? ಆಪ್ಷನ್ 76, 67ನೇ ಸ್ಥಾನ, 78ನೇ ಸ್ಥಾನ, 81ನೇ ಸ್ಥಾನ, ನಿಮ್ಮ ಆಪ್ಷನ್ ಅನ್ನ ಹೇಳ್ಬಹುದು. ಓಕೆ, ಸರಿಯಾದ ಉತ್ತರವನ್ನ ಶ್ರೀನಿವಾಸ್ ಮತ್ತೆ ನಂದೀಶ್ ಅವರು ಕೊಟ್ಟಿದ್ದೀರಾ. ಸೊ ಆಪ್ಷನ್ 1 ಸರಿಯಾದ ಉತ್ತರವಾಗಿದೆ. ಸೊ ವಿಶ್ವ ಆರ್ಥಿಕ ವೇದಿಕೆಯ ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕ 2019ರಲ್ಲಿ ಭಾರತವು ಪಡೆದುಕೊಂಡಂತಹ ಸ್ಥಾನ 76ನೇ ಸ್ಥಾನವಾಗಿದೆ. ಸೊ ಪ್ರಮುಖವಾಗಿ ವರ್ಲ್ಡ್ ಎಕನಾಮಿಕ್ ಫೋರಂನಲ್ಲಿ, ಎಕನಾಮಿಕ್ ಫೋರಂ ಇದರ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್, ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಂದ್ರೆ ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕದಲ್ಲಿ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಭಾರತವು 76ನೇ ಸ್ಥಾನವನ್ನ ಪಡ್ಕೊಂಡಿದೆ. ಹಾಯ್ ಸುರೇಶ್ ಅವರೇ. ಹಾಗೆ ಪ್ರಮುಖವಾಗಿ ಇದರಲ್ಲಿ 115 ಎಕನಾಮಿಕ್ಸ್ ಎಬಿಲಿಟಿಗಳನ್ನ, ಅದೇ ಹೇಳ್ತಾ ಇದ್ದೀನಿ, 115 ಆರ್ಥಿಕ ಇದು ಎಕನಾಮಿಕ್ಸ್ ಎಬಿಲಿಟಿಗಳನ್ನ ಮತ್ತೆ ಅವುಗಳನ್ನ ಯಾವ ರೀತಿ ನಾವು ಬ್ಯಾಲೆನ್ಸ್ ಮಾಡ್ತೀವಿ, ಎನರ್ಜಿ ಮತ್ತೆ ಸೆಕ್ಯೂರಿಟಿಗಳನ್ನ, ಎನರ್ಜಿ ಸೆಕ್ಯೂರಿಟಿಗಳ ಆಧಾರದ ಮೇಲೆ, ಹಾಗೆ ಈ ವಾತಾವರಣದ ಸಸ್ಟೈನೆಬಿಲಿಟಿ ಅಂದ್ರೆ ಸುಸ್ಥಿರ ವಾತಾವರಣವನ್ನ ಕಾಪಾಡಿಕೊಳ್ಳುವಂತಹ ಒಂದು ಅಂಶಗಳ ಮೇಲೆ ಪ್ರಮುಖವಾಗಿ ಸಸ್ಟೈನೆಬಿಲಿಟಿ ಅಂದ್ರೆ ಎನ್ವೈರನ್ಮೆಂಟಲ್ ಸಸ್ಟೈನೆಬಿಲಿಟಿ, ಹಾಗೆ ಎನರ್ಜಿ ಸೆಕ್ಯೂರಿಟಿ ಮತ್ತೆ ಇದರಲ್ಲಿ ಆರ್ಥಿಕ ಸಮಾನತೆಯನ್ನ ಯಾವ ರೀತಿ ಕಾಪಾಡಿಕೊಂಡು ಬಂದಿದೆ, ಅದರ ಕಾರ್ಯಕ್ರಮಗಳನ್ನ ಯಾವ ರೀತಿ ಅಂಶಗಳನ್ನ ಪಾಲಿಸಿಕೊಂಡು ಬಂದಿದೆ, ಈ ಎಲ್ಲಾ ಅಂಶಗಳನ್ನ ಆಧಾರವಾಗಿಟ್ಟುಕೊಂಡು ವಿಶ್ವ ಆರ್ಥಿಕ ವೇದಿಕೆಯು ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕದಲ್ಲಿ ಭಾರತಕ್ಕೆ 76ನೇ ಸ್ಥಾನವನ್ನ ಪಡ್ಕೊಂಡಿದೆ. ಸೊ ಫಸ್ಟ್ ಯಾವ್ದು ಅಂತ ಅದು ನಾನು ನೋಡಿಲ್ಲ. ಸೊ ಭಾರತ ಅಷ್ಟೇ ನೋಡಿರೋದು. ನಾನು ನಿಮ್ಗೆ ಬೇಕಾದ್ರೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೇಳ್ತೀನಂತೆ. ಹಾಗೆ ಮೊದಲು ಓಕೆ, ಚೀನಾದ ಬೆಲ್ಟ್ ಮತ್ತು ರಸ್ತೆ ಉಪಕ್ರಮಕ್ಕೆ ಸೈನ್ ಆಫ್ ಮಾಡಿದ ಮೊದಲ G7 ದೇಶ ಯಾವುದು? ಇಟಲಿ, ಫ್ರಾನ್ಸ್, ಜರ್ಮನಿ, UAE ಆಗಿದೆ. ಓಕೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಅಕ್ಷಯ್, ಯೂಸರ್ ಶಿವಣ್ಣ, ನಂದೀಶ್ ಅವರು, ಮಂಜುನಾಥ್ ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸೊ ಚೀನಾದ ಬೆಲ್ಟ್ ಮತ್ತು ರಸ್ತೆ ಉಪಕ್ರಮಕ್ಕೆ ಸೈನ್ ಅಪ್ ಮಾಡಿದ ಮೊದಲ G7 ದೇಶ ಅಂದರೆ ಇಟಲಿ ದೇಶ ಆಗಿದೆ. ಸೊ ಮಾರ್ಚ್ 23 2019ರಂದು ಇಟಲಿ ಚೀನಾವನ್ನ ಯುರೋಪಿನೊಂದಿಗೆ ಸಂಪರ್ಕಿಸುವ ಗುರಿಯನ್ನ ಹೊಂದಿರುವ ರಾಷ್ಟ್ರದ ಬೆಲ್ಟ್ ಮತ್ತು ನೇಷನ್ಸ್ ಬೆಲ್ಟ್ ಸೊ ಕನ್ನಡದಲ್ಲಿ ಹೇಳಲಿಕ್ಕೆ ಒಂಥರ ಆಗುತ್ತೆ. ಸೊ ನೇಷನ್ಸ್ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್, ನೇಷನ್ ಬೆಲ್ಟ್ ಮತ್ತೆ ರೋಡ್ ಇನಿಷಿಯೇಟಿವ್ಗೋಸ್ಕರ ಭಾಗವಹಿಸಲು ಚೀನಾದೊಂದಿಗೆ ಈ ಒಂದು ಪ್ರೋಟೋಕಾಲ್ ಅಥವಾ ಒಪ್ಪಂದವನ್ನ ಮಾಡಿಕೊಂಡಿದೆ. ಇದಕ್ಕೆ ಒಂದು ಸಹಿಯನ್ನ ಇಟಲಿ ದೇಶ ಹಾಕೊಂಡಿದೆ. ಹಾಗೆ ಈ ರೀತಿ ಸಹಿಯನ್ನ ಮಾಡಿದಂತಹ ಮೊದಲನೇ ದೇಶ ಇಟಲಿ ಆಗಿದೆ. ಹಾಗಾದ್ರೆ G7 ರಾಷ್ಟ್ರಗಳು ಯಾವುದು ಅನ್ನೋದನ್ನ ಕೂಡ ನಾವು ನೋಡ್ಕೊಳ್ಳೋಣ. G7 ರಾಷ್ಟ್ರಗಳು ಯಾವ್ದಂದ್ರೆ ಪ್ರಮುಖವಾಗಿ ಫ್ರಾನ್ಸ್, ಜಪಾನ್, ಕೆನಡಾ, ಇಟಲಿ, ಯುನೈಟೆಡ್ ಸ್ಟೇಟ್ಸ್,
ಯುನೈಟೆಡ್ ಸ್ಟೇಟ್ಸ್, ಜರ್ಮನಿ ಮತ್ತೆ ಯುನೈಟೆಡ್ ಕಿಂಗ್ಡಮ್. ಸೊ ಇದು G7 ರಾಷ್ಟ್ರಗಳು ಆಗಿದೆ. ಹಾಗೆ ಇಟಲಿ ದೇಶ, ಚೀನಾದ ನೇಷನ್ಸ್ ಬೆಲ್ಟ್ ಮತ್ತೆ ಈ ರೋಡ್ ಇನಿಷಿಯೇಟಿವ್ಗೋಸ್ಕರ ಇಟಲಿ ದೇಶ ಸೈನ್ ಮಾಡಿದಂತಹ ಮೊದಲ ದೇಶವಾಗಿದೆ G7 ರಾಷ್ಟ್ರಗಳಲ್ಲಿ. ಹಾಯ್ ಸೌಮ್ಯ ಅವರೇ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಪ್ರತಿ ವರ್ಷ ವಿಶ್ವ ಕ್ಷಯರೋಗ ದಿನವನ್ನ ಯಾವಾಗ ಆಚರಿಸಲಾಗುತ್ತೆ? 23 ಮಾರ್ಚ್, 24 ಮಾರ್ಚ್, 25 ಮಾರ್ಚ್, 26 ಮಾರ್ಚ್. ಆಪ್ಷನ್ ಹೇಳ್ಬಹುದು. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಯೂಸರ್ ಅವರು, ರಕ್ಷಿ ಅವರು, ಹೇಮಂತ್, ಅಕ್ಷಯ್, ಸುರೇಶ್, ನಂದೀಶ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಮತ್ತೆ ಮಂಜುನಾಥ್, ಶಿವಣ್ಣ, ಬಿರಾದಾರ್ ಅವರು ಕೂಡ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಪ್ರತಿ ವರ್ಷ ವಿಶ್ವ ಕ್ಷಯ ರೋಗ ದಿನವನ್ನ ಅಂದ್ರೆ ವರ್ಲ್ಡ್ ಟ್ಯೂಬರ್ಕ್ಯುಲೋಸಿಸ್ ಡೇ, ಇದನ್ನ ನಾವು ಪ್ರಮುಖವಾಗಿ ಮಾರ್ಚ್ 24 ತಾರೀಕನ್ನ ನಾವು ಆಚರಣೆ ಮಾಡ್ತೀವಿ. ಸೊ ಈ ವರ್ಷ ಕೂಡ ಮಾರ್ಚ್ 24, 2019 ಸಾಲಿಗೆ ಈ ಒಂದು ವಿಶ್ವ ಕ್ಷಯ ರೋಗ ದಿನವನ್ನ ಆಚರಣೆ ಮಾಡಲಾಗಿತ್ತು. ಅಂದ್ರೆ ಕ್ಷಯ ರೋಗಕ್ಕೆ ಸಂಬಂಧಿಸಿದ ಅವೇರ್ನೆಸ್, ಅಂದ್ರೆ ಪಬ್ಲಿಕ್ ನಲ್ಲಿ ಜಾಗೃತಿ ಮೂಡಿಸುವ ಒಂದು ಉದ್ದೇಶವನ್ನ ಈ ಒಂದು ದಿನದ ಪ್ರಮುಖ ಉದ್ದೇಶವಾಗಿದೆ. ಹಾಗೆ ಈ ಕಾಯಿಲೆ ಬರಲಿಕ್ಕೆ ಪ್ರಮುಖ ಕಾರಣಗಳು, ಅದರ ಕುರಿತಾಗಿ ಅವೇರ್ನೆಸ್ಗಳು, ಮತ್ತೆ ಯಾವ ರೀತಿಯ ಕಾನ್ಸಿಕ್ವೆನ್ಸಸ್ನ ನಾವು ಎದುರಿಸಬೇಕಾಗತ್ತೆ ಈ ಒಂದು, ಮತ್ತೆ ಅದನ್ನ ಪರಿಹಾರ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋದರ ಕುರಿತಾಗಿ ಈ ಜಾಗೃತಿ ಮೂಡಿಸೋದಕ್ಕೋಸ್ಕರ ಈ ಒಂದು ದಿನಾಚರಣೆಯನ್ನ ಪ್ರತಿ ವರ್ಷ ಮಾರ್ಚ್ 24 ತಾರೀಕಿನಂದು ನಾವು ಆಚರಣೆ ಮಾಡ್ತೀವಿ. ಹಾಗೆ 2019 ಸಾಲಿನ ವಿಶ್ವ ಕ್ಷಯ ರೋಗ ದಿನದ ಥೀಮ್ ಏನಾಗಿತ್ತೆಂದರೆ ಇಟ್ಸ್ ಟೈಮ್ ಎಂಡ್ ಟಿಬಿ. ಇದು 2019. ನೆಕ್ಸ್ಟ್ ಟೈಮ್ ನಾನು ಫ್ರೀ ಕ್ಲಾಸ್ ತಗೊಂಡಾಗ ಎರಡು ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡ್ತೀನಿ. ಸೊ 2019 ಸಾಲಿನ ವಿಶ್ವ ಕ್ಷಯ ರೋಗ ದಿನದ ಥೀಮ್ ಏನಾಗಿತ್ತಂದ್ರೆ ಇಟ್ಸ್ ಟೈಮ್ ಎಂಡ್ ಟಿಬಿ. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡಿ, ಹೊಸದಾಗಿ ರಚಿಸಲಾದ ಜಲಶಕ್ತಿ ಸಚಿವಾಲಯದಲ್ಲಿ ಕ್ಯಾಬಿನೆಟ್ ಸಚಿವರು ಯಾರು? ಆಪ್ಷನ್ ಮುಖ್ತಾರ್ ಅಬ್ಬಾಸ್ ನಖ್ವಿ, ಅರ್ಜುನ್ ಮುಂಡಾ, ಗಜೇಂದ್ರ ಸಿಂಗ್, ಶೇಖಾವತ್ ಮತ್ತೆ ಸ್ಮೃತಿ ಇರಾನಿ. ಹೋಗಿ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಶಿವಣ್ಣ, ಅಕ್ಷಯ್, ಸಚಿನ್, ಯೂಸರ್ ರಕ್ಷಿ, ಮಂಜುನಾಥ್ ಮತ್ತೆ ಕಾಶಿಂ. ಓಕೆ, ಈ ಒಂದು ಪ್ರಶ್ನೆಗೆ ಇವರೆಲ್ಲರೂ ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಬಿರಾದಾರ್ ಅವರು, ಶಿವಕುಮಾರ್ ಅವರು ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸೊ ಪ್ರಮುಖವಾಗಿ ಹೊಸದಾಗಿ ರಚಿಸಲಾದ ಜಲಶಕ್ತಿ ಸಚಿವಾಲಯದಲ್ಲಿ ಕ್ಯಾಬಿನೆಟ್ ಸಚಿವರು ಆಗಿ ಆಯ್ಕೆಯಾದವರು ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಆಗಿದ್ದಾರೆ. ಸೊ ಪ್ರಮುಖವಾಗಿ ಮೋದಿ ಸರ್ಕಾರದಲ್ಲಿ ಈ ಒಂದು ಜಲ್ ಶಕ್ತಿ ಯೋಜನೆಯನ್ನ ಪ್ರಾರಂಭ ಮಾಡಲಾಗಿತ್ತು. ಇದರ ಕ್ಯಾಬಿನೆಟ್ ಸಚಿವರಾಗಿ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಆಯ್ಕೆಯಾಗಿದ್ದಾರೆ. ಸೊ ಪ್ರಮುಖವಾಗಿ ಈ ಒಂದು ಜಲಶಕ್ತಿ, ಇದು ಈ ಜಲಶಕ್ತಿ ಯೋಜನೆ ಪ್ರಮುಖವಾಗಿ ಒಳಗೊಂಡಂತಹ ಉದ್ದೇಶ ಅಥವಾ ಯೋಜನೆಗಳು ಅಂದ್ರೆ ವಾಟರ್ ರಿಸೋರ್ಸ್ ಮಿನಿಸ್ಟ್ರಿಯನ್ನ ಒಳಗೊಂಡಿದೆ. ಹಾಗೆ ರಿವರ್ ಅಂದ್ರೆ ನದಿಗಳ ಅಭಿವೃದ್ಧಿ ಮತ್ತೆ ಗಂಗಾ ಪುನರುಜ್ಜೀವನ ಯೋಜನೆ, ಹಾಗೆ ಕುಡಿಯುವ ನೀರು ಮತ್ತು ಸ್ಯಾನಿಟೇಷನ್. ಸೊ ಈ ಎಲ್ಲಾ ಪ್ರಮುಖ ಅಂಶಗಳು ಇವಾಗಿಂದ ಮೋದಿ ಸರ್ಕಾರದ ಹೊಸದಾಗಿ ಆರಂಭವಾದಂತಹ ಈ ಒಂದು ಜಲಶಕ್ತಿ ಯೋಜನೆಯಲ್ಲಿ ಇವನ್ನೆಲ್ಲ ನಾವು ಇವಾಗ ಆಡ್ ಮಾಡಲಾಗ್ತಿದೆ. ಅಂದ್ರೆ ವಾಟರ್ ರಿಸೋರ್ಸ್, ನದಿಗಳ ಅಭಿವೃದ್ಧಿ, ಗಂಗಾ ಪುನರುಜ್ಜೀವನ ಯೋಜನೆ, ಕುಡಿಯುವ ನೀರು ಮತ್ತು ಸ್ಯಾನಿಟೇಷನ್, ಈ ಎಲ್ಲಾ ಉದ್ದೇಶಗಳನ್ನ ಇವಾಗ ಅಂದ್ರೆ ಇನ್ ಮುಂದೆ ಜಲಶಕ್ತಿ ಸಚಿವಾಲಯದಲ್ಲಿ ಇವುಗಳ ಕುರಿತಾಗಿ ಡಿಸ್ಕಸ್ ಮಾಡಲಾಗತ್ತೆ. ಹಾಗೆ ಈ ಒಂದು ಇಲಾಖೆಗೆ ಕ್ಯಾಬಿನೆಟ್ ಸಚಿವರಾಗಿ ಆಯ್ಕೆಯಾದವರು ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಆಗಿದ್ದಾರೆ.
ಮುಂದಿನ ಪ್ರಶ್ನೆ, ವಿಶ್ವ ಹಾಲು ದಿನವನ್ನ ಯಾವಾಗ ಆಚರಿಸಲಾಗುತ್ತೆ? ಜೂನ್ 1, ಮೇ 30, ಮೇ 29, ಜೂನ್ 2. ಓಕೆ, ಸರಿಯಾದ ಉತ್ತರವನ್ನ ರಕ್ಷಿ, ಯೂಸರ್, ಶಿವಣ್ಣ, ಅಕ್ಷಯ್, ಕಾಶಿಂ, ಅನುಜ್ ಸಾರಿ ಅಂಜನ್, ಸಾದಿಕ್, ಸಚಿನ್, ಬಿರಾದಾರ್, ನಂದೀಶ್, ಮಂಜುನಾಥ್, ಅಕ್ಷಯ್ ಮತ್ತೆ ಶಿವಕುಮಾರ್ ಅವರು ಎಲ್ಲರೂ ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಗಿರೀಶ್ ನಾಯಕ್ ಅವರು ಕೂಡ. ಸೊ ವಿಶ್ವ ಹಾಲು ದಿನವನ್ನ ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರೆ ಜೂನ್ 1 ತಾರೀಕಂದು ನಾವು ಈ ವಿಶ್ವ ಹಾಲು ದಿನವನ್ನ ಆಚರಣೆ ಮಾಡ್ತೀವಿ. ಸೊ ಪ್ರಮುಖವಾಗಿ, ಹಾಯ್ ಸುನಿಲ್ ಅವರೇ, 2001ರಿಂದ ವಿಶ್ವ ಅಂದ್ರೆ ಜೂನ್ 1 ವಿಶ್ವ ಹಾಲು ದಿನವನ್ನಾಗಿ ಆಚರಣೆ ಮಾಡಬೇಕು ಅನ್ನೋದು 2001ರಿಂದ ಅದು ಡಿಸೈಡ್ ಆಯ್ತು. ಪ್ರಮುಖವಾಗಿ ಯಾವುದಕ್ಕೆ ಅಂದ್ರೆ, ಹಾಲನ್ನ ಗ್ಲೋಬಲ್ ಫುಡ್ ಮತ್ತೆ ಈ ಹಾಲಿನ ಕುರಿತಾಗಿ ಜಾಗೃತಿ ಮೂಡಿಸುವುದಕ್ಕೋಸ್ಕರ. ಹಾಯ್ ಜ್ಯೋತಿ ಅವರೇ. ಮತ್ತೆ ಹಾಲಿನ ಮಹತ್ವವನ್ನ ತಿಳಿಸುವುದಕ್ಕೋಸ್ಕರ 2001ರಿಂದ ಜೂನ್ 1 ವಿಶ್ವ ಹಾಲು ದಿನವನ್ನಾಗಿ ಆಚರಣೆ ಮಾಡಲಾಗತ್ತೆ. ಹಾಗೆ 2019ನೇ ಸಾಲಿನ ವಿಶ್ವ ಹಾಲು ದಿನದ ಅಂದರೆ ವರ್ಲ್ಡ್ ಮಿಲ್ಕ್ ಡೇ ಇದರ ಥೀಮ್ ಏನಾಗಿತ್ತೆ ಅಂದರೆ ಡ್ರಿಂಕ್ ಮಿಲ್ಕ್ ಟುಡೇ ಎವ್ರಿಡೇ. ಸೊ ಅರ್ಥ ಆಯ್ತಲ್ಲ. ಸೊ 2001ರಿಂದ ನಾವು ಪ್ರತಿ ವರ್ಷ ಜೂನ್ 1 ವಿಶ್ವ ಹಾಲು ದಿನವನ್ನಾಗಿ ಆಚರಣೆ ಮಾಡ್ತೀವಿ ಅಂದ್ರೆ ವರ್ಲ್ಡ್ ಮಿಲ್ಕ್ ಡೇ ಅನ್ನಾಗಿ. ಹಾಗೆ 2019ನೇ ಸಾಲಿನ ವರ್ಲ್ಡ್ ಮಿಲ್ಕ್ ಡೇ ದ ಥೀಮ್ ಏನಾಗಿತ್ತು ಅಂದರೆ ಡ್ರಿಂಕ್ ಮಿಲ್ಕ್ ಟುಡೇ ಅಂಡ್ ಎವ್ರಿಡೇ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಏನು ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ಭಾರತ 8ನೇ ಸ್ಥಾನವನ್ನ ಪಡೆದುಕೊಂಡಿದೆ ಅಂತ? ಸೊ ನಿಮ್ಮ ಆಪ್ಷನ್ ಅನ್ನ ಹೇಳ್ಬಹುದು. ಸೊ ಅಕ್ಷಯ್, ಹೇಮಂತ್, ನಂದೀಶ್ ಅವರು, ಸಾದಿಕ್, ಅಂಜನ್, ಯೂಸರ್, ಅಕ್ಷಯ್, ಸಚಿನ್, ಮಂಜುನಾಥ್, ಜ್ಯೋತಿ ಮತ್ತೆ ಶಿವಕುಮಾರ್ ಅವರು ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಹಾಯ್ ಪ್ರಿಯಾಂಕಾ ಅವರೇ. ಸೊ ಜಾಗತಿಕ ಹಸಿವು ಸೂಚ್ಯಂಕ, ಹಾ ರಕ್ಷಿ ಮತ್ತೆ ಕಾಶಿಮ್ ಅವರು ಕೂಡ ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸೊ ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ಭಾರತ 8ನೇ ಸ್ಥಾನವನ್ನ ಪಡ್ಕೊಂಡಿದೆ ಅಂದ್ರೆ, ಹಾಯ್ ದಿಶಾ ಅವರೇ, 103ನೇ ಸ್ಥಾನವನ್ನ ಪಡ್ಕೊಂಡಿದೆ. ಸೊ ಇದನ್ನ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಂತ ಕರೆಯಲಾಗುತ್ತೆ. ಗ್ಲೋಬಲ್ ಹಂಗರ್ ಇಂಡೆಕ್ಸ್. ಸೌಮ್ಯ ಅವರೇ, ಈ ವಿಡಿಯೋ ಲಿಂಕ್ ಅನ್ನ ಸೆಂಡ್ ಮಾಡ್ಲಿಕ್ಕಾಗಲ್ಲ, ಈ ವಿಡಿಯೋಗಳಿಗೆ ಲಿಂಕ್ಗಳು ಇರಲ್ಲ. ಸೊ ನೀವೇನ್ ಮಾಡ್ಬೇಕಂದ್ರೆ unacademy+.com ಅಂತ ಹೋಗಿ, ಇಲ್ಲಾಂದ್ರೆ ನಾನು ಲಾಸ್ಟ್ ಅಲ್ಲಿ ಒಂದು ಲಿಂಕ್ ಅನ್ನ ಕಳಿಸ್ತೀನಿ, ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಪ್ರಿಯಾಂಕಾ ರಾಠೋಡ್ ಅಂತ ನನ್ನ ಪ್ರೊಫೈಲ್ಗೆ ಹೋಗಿ, ಅವಾಗ ನಿಮ್ಗೆ ಎಲ್ಲಾ ಇವಾಗಿನವರೆಗೂ ಅಂದ್ರೆ 2 ತಿಂಗಳಿಂದ ನಾನು ತೆಗೆದುಕೊಂಡಂತಹ ಎಲ್ಲಾ ಫ್ರೀ ಕ್ಲಾಸ್ ವಿಡಿಯೋಗಳು ಮತ್ತೆ PDFಗಳು ನಿಮ್ಗೆ ಅಲ್ಲಿ ದೊರೆಯುತ್ತೆ. ಲಾಸ್ಟಿಗೆ ಒಂದು ಲಿಂಕ್ ಅನ್ನ ಸೆಂಡ್ ಮಾಡ್ತೀನಿ, ಅದರಲ್ಲಿ ಕ್ಲಿಕ್ ಮಾಡಿ ಪ್ರಿಯಾಂಕಾ ರಾಠೋಡ್ ಅಂತ ನೀವು ಸರ್ಚ್ ಮಾಡಿ, ಅಂದ್ರೆ ಅಲ್ಲೇ ಕೆಳಗೆ ಇರುತ್ತೆ ಪ್ರಿಯಾಂಕಾ ರಾಠೋಡ್ ಅಂತ. ಸೊ ಅದನ್ನ ಅಂದ್ರೆ ನನ್ನ ಹೆಸರು ಮೇಲೆ ಕ್ಲಿಕ್ ಮಾಡಿದ್ರೆ, ಅಂದ್ರೆ ಈಗ 2 ತಿಂಗಳಾಯ್ತು ಈ ನಾನು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಿದ್ದು, ಹಿಂದಿನ ಫ್ರೀ ಕ್ಲಾಸ್ಗಳ ವಿಡಿಯೋಗಳು ಮತ್ತೆ ಇವಾಗಿನ 5 ದಿನದ ಫ್ರೀ ಕ್ಲಾಸ್ ವಿಡಿಯೋಗಳು ಕೂಡ ದೊರೆಯುತ್ತೆ. ಓಕೆ, ನಾನು ಇವಾಗ ಹೇಳ್ತೀನಿ. ಹಾಯ್ ಸಂಗೀತಾ ಅವರೇ. ಸೊ ಹಿಂದಿನ ವಿಡಿಯೋಗಳು ಬರತ್ತೆ ಶಿವಕುಮಾರ್ ಅವರೇ, ನೀವು ಸರಿಯಾಗಿ ನೋಡಿಲ್ಲ. ಸೊ 1, 2, 3 ಲಿಸ್ಟ್ ನಂದೀಶ್ ಅವರೇ, ನೆಕ್ಸ್ಟ್ ಟೈಮ್ ಇಂದ ನಾನು 1, 2, 3 ಲಿಸ್ಟ್ ಅನ್ನ ಮಾಡ್ತೀನಿ. ಸೊ ನಾನು ಈಗ ಕರ್ನಾಟಕದಲ್ಲಿ ನಡೆಯುವಂತ ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಭಾರತದ ಕುರಿತಾಗಿ ಹೆಚ್ಚಿನ ಮಹತ್ವವನ್ನ ನೀಡೋದ್ರಿಂದ ನಾನು ಭಾರತ ಎಷ್ಟೆಷ್ಟನೇ ರ್ಯಾಂಕ್ ಅನ್ನ ಬಂದಿದೆ ಅಂತ ಅಷ್ಟೇ ನಾನು ಹೇಳ್ತಿರೋದು. ಸೊ ನೆಕ್ಸ್ಟ್ ಕ್ಲಾಸ್ ಇಂದ ನಾನು 1, 2, 3 ರ್ಯಾಂಕ್ ಅನ್ನ ನಿಮ್ಗೆ ಮೆನ್ಷನ್ ಮಾಡ್ತೀನಿ. ಹಾಯ್ ಹರ್ಷಿತ್ ಅವರೇ. ಸೊ ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ಭಾರತ 8ನೇ ಸ್ಥಾನವನ್ನ ಪಡ್ಕೊಂಡಿದೆ ಅಂದ್ರೆ 103ನೇ ಸ್ಥಾನವನ್ನ ಪಡ್ಕೊಂಡಿದೆ. ಹಾಗೆ ಈ ಒಂದು ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅನ್ನ ಪ್ರಮುಖವಾಗಿ ಬಿಡುಗಡೆ ಮಾಡುವಂತ ಒಂದು ಸಂಸ್ಥೆ ಅಂದ್ರೆ ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್. ಸೊ ಹಾಯ್ ಸಚಿನ್ ಅವರೇ. ಸೊ ಈ ಒಂದು ಸಂಸ್ಥೆ ಅಂದ್ರೆ IFPRI, ಈ ಒಂದು ಸಂಸ್ಥೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್
ಇದ ಈ ಒಂದು ಸೂಚ್ಯಂಕವನ್ನ ಬಿಡುಗಡೆ ಮಾಡುವಂತಹ ಸಂಸ್ಥೆ ಆಗಿದೆ. ಹಾಗೆ ಭಾರತ 103ನೇ ಸ್ಥಾನವನ್ನ ಪಡ್ಕೊಂಡಿದೆ. ಹಾಗೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಲ್ಲಿ, ಮಾನವ ಅಭಿವೃದ್ಧಿ ಸೂಚ್ಯಂಕ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಲ್ಲಿ ಇಂಡೆಕ್ಸ್ 2018, ಸೊ ಇದರಲ್ಲಿ ಭಾರತ 130ನೇ ಸ್ಥಾನವನ್ನ ಪಡ್ಕೊಂಡಿದೆ. ಸಚಿನ್ ಅವರೇ ಸರಿಯಾದ ಉತ್ತರವನ್ನ ಹೇಳಿದ್ದೀರಾ, ಸಂಗೀತಾ ಅವರೇ ನೀವು ಕೂಡ. ಸೊ 130ನೇ ಸ್ಥಾನವನ್ನ ಪಡ್ಕೊಂಡಿದೆ. ಸೊ ಇದನ್ನ ಪ್ರಿಪೇರ್ ಮಾಡುವಂತಹ ಒಂದು ಸಂಸ್ಥೆ ಯಾವುದು ಅಂದ್ರೆ UNDP, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗಿದೆ. ಹಾಗೆ ಇನ್ನೊಂದು ಹೇಳ್ತಾ ಇದ್ದೀನಿ, ಅದು ಯಾವುದು ಅಂದ್ರೆ ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ 2018. ಇದನ್ನ ಇದರಲ್ಲಿ ನಮ್ಮ ಭಾರತ 115ನೇ ಸ್ಥಾನವನ್ನ ಪಡ್ಕೊಂಡಿದೆ. ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ 2018ರಲ್ಲಿ ಭಾರತವು 115ನೇ ಸ್ಥಾನವನ್ನ ಪಡ್ಕೊಂಡಿದೆ. ಹಾಗೆ ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡುವಂತ ಒಂದು ಸಂಸ್ಥೆ ಯಾವ್ದಂದ್ರೆ ವರ್ಲ್ಡ್ ಬ್ಯಾಂಕ್. ಇಷ್ಟು ನಾನು ಅಂದ್ರೆ ಆಕ್ಚುಲಿ ನಾನು ಇವತ್ತು ಎಲ್ಲ ರ್ಯಾಂಕಿಂಗ್ ಗಳ ಕುರಿತಾಗಿ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಸಾಧ್ಯ ಆಗ್ಲಿಲ್ಲ. ನಾನ್ ಸ್ವಲ್ಪ ಬ್ಯುಸಿ ಇದ್ದೆ ಬೇರೆ ವರ್ಕ್ ಗಳಲ್ಲಿ. ಸೊ ನೆಕ್ಸ್ಟ್ ಟೈಮ್ ನಾನು ಕ್ಲಾಸ್ ಮಾಡಿದಾಗ ನಿಮ್ಗೆ ಎಲ್ಲ ಭಾರತ ಪಡ್ಕೊಂಡಂತ ರ್ಯಾಂಕಿಂಗ್, ಮತ್ತೆ 1-2-3 ರ್ಯಾಂಕಿಂಗ್, ಮತ್ತೆ ಯಾವ ಸಂಸ್ಥೆ ಬಿಡುಗಡೆ ಮಾಡತ್ತೆ, ಮತ್ತೆ ಮಾನ್ಯತೆ ಏನು ಅನ್ನೋ ಅದನ್ನ ಕೂಡ ನಾನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ವಿವರಣೆ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಕ್ವೆಶನ್ಸ್ ನೋಡಿ. ಮೊಬೈಲ್ ಅಪ್ಲಿಕೇಶನ್ ಯೋಗ ಲೊಕೇಟರ್ ಅನ್ನು ಈ ಯಾವ ಸಚಿವಾಲಯಗಳು ಪ್ರಾರಂಭಿಸಿದೆ? ಮಿನಿಸ್ಟ್ರಿ ಆಫ್ ಆಯುಷ್, ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಮತ್ತೆ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನರ್ಶಿಪ್. ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಅಕ್ಷಯ್, ಸಚಿನ್, ನಂದೀಶ್ ಅವರು, ಅಂಜನ್, ಜ್ಯೋತಿ, ಸಾದಿಕ್ ಅವರು, ಅಕ್ಷಯ್ ಮತ್ತೆ ಬಿರಾದಾರ್ ಅವರು ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸೊ ಮೊಬೈಲ್ ಅಪ್ಲಿಕೇಶನ್ ಯೋಗ ಲೊಕೇಟರ್, ಈ ಒಂದು ಅಪ್ಲಿಕೇಶನ್ ಅನ್ನ ಬಿಡುಗಡೆ ಮಾಡಿದಂತಹ ಸಚಿವಾಲಯ ಮಿನಿಸ್ಟ್ರಿ ಆಫ್ ಆಯುಷ್ ಆಗಿದೆ. ಸೊ ಈ ಒಂದು ಆಯುಷ್ ಮೊಬೈಲ್ ಅಪ್ಲಿಕೇಶನ್ ಅನ್ನ, ಅಂದ್ರೆ ಯೋಗ ಲೊಕೇಟ್ ಮಾಡುವಂತಹ ಆಯುಷ್ ಮಿನಿಸ್ಟ್ರಿ ಆಫ್ ಆಯುಷ್ ಇದನ್ನ ಬಿಡುಗಡೆ ಮಾಡಿದೆ. ಇದು ಪ್ರಮುಖವಾಗಿ ಮ್ಯಾಪ್ ಬೇಸ್ಡ್ ಲೊಕೇಶನ್. ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂದ್ರೆ, ನಮ್ಮ ಸುತ್ತಮುತ್ತ ಆಗುವಂತಹ ಯೋಗ ಇವೆಂಟ್ಸ್ ಗಳ ಕುರಿತಾಗಿ, ಯೋಗ ಸೆಂಟರ್ಸ್ ಗಳ ಕುರಿತಾಗಿ, ಮತ್ತೆ ಯೋಗ ಇನ್ಸ್ಟ್ರಕ್ಷನ್ ಕುರಿತಾಗಿ ನಾವು ಈ ಒಂದು ಆಪ್ ನಲ್ಲಿ ನಾವು ಮಾಹಿತಿಯನ್ನ ಪಡ್ಕೋಬಹುದಾಗಿದೆ. ಸೊ ಮುಂದಿನ ಪ್ರಶ್ನೆ, ಸುಖೋಯ್ ಯುದ್ಧ ಜೆಟ್ ನಿಂದ ಮಾರ್ಗದರ್ಶಿ ಬಾಂಬ್ ಅನ್ನ ಪರೀಕ್ಷಿಸಿದ ಸಂಸ್ಥೆಯ ವಿಮಾನ ಯಾವುದು? ಸೊ ಬಾರ್ಕ್, ಇಸ್ರೋ, DRDO, IAF, ನಿಮ್ಮ ಉತ್ತರವನ್ನ ಹೇಳ್ಬಹುದು. ಓಕೆ, ಸರಿಯಾದ ಉತ್ತರವನ್ನ ಅಂಜನ್, ಅಕ್ಷಯ್, ಸಚಿನ್, ಸಾದಿಕ್, ಹೇಮಂತ್, ಅಕ್ಷಯ್, ನಂದೀಶ್, ಹರ್ಷಿತ್, ಶಿವಣ್ಣ, ಬಿರಾದಾರ್, ಉಮೇಶ್ ಅವರು, ಜ್ಯೋತಿ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಸುಖೋಯ್ ಯುದ್ಧ ಜೆಟ್ ನಿಂದ ಮಾರ್ಗದರ್ಶಿ ಬಾಂಬ್ ಅನ್ನ ಪರೀಕ್ಷಿಸಿದ ಸಂಸ್ಥೆ ವಿಮಾನ ಯಾವುದು ಅಂದ್ರೆ DRDO ಆಗಿದೆ. ಸೊ DRDO ಫುಲ್ ಫಾರ್ಮ್ ಡಿಫೆನ್ಸ್ ರಿಸರ್ಚ್ ಅಂಡ್ ಡಿಫೆನ್ಸ್ ಆರ್ಗನೈಸೇಷನ್. ಓಕೆ, ಡಿಫೆನ್ಸ್ ರಿಸರ್ಚ್ ಅಂಡ್ ಡಿಫೆನ್ಸ್ ಆರ್ಗನೈಸೇಷನ್, ಇದು DRDO ದ ಫುಲ್ ಫಾರ್ಮ್ ಆಗಿದೆ. ಸೊ ಇದು ಸಕ್ಸಸ್ಫುಲಿ ಆಗಿ ಅಂದ್ರೆ ಯಶಸ್ವಿಯಾಗಿ ಈ ಒಂದು ಸುಖೋಯ್ ಯುದ್ಧ ಜೆಟ್ ನಿಂದ ಮಾರ್ಗದರ್ಶಿ ಬಾಂಬ್ ಅನ್ನ ಪರೀಕ್ಷಿಸಿದ ಒಂದು ಸಂಸ್ಥೆ ಆಗಿದೆ. ಪ್ರಮುಖವಾಗಿ 500 kg ಕ್ಲಾಸ್ ಇಂಟರ್ನಲ್ ಗೈಡೆಡ್ ಬಾಂಬ್ ಅನ್ನ, ಸೊ 500 kg ತೂಕದ ಕ್ಲಾಸ್ ಎರಿಟಿಯಲ್ ಗೈಡೆಡ್ ಬಾಂಬ್ ಅನ್ನ ಈ ಒಂದು ಪರೀಕ್ಷೆಯ ಮೂಲಕ ಪರೀಕ್ಷೆ ಮಾಡಲಾಗಿತ್ತು. ಹಾಗೆ ಇದು ಅಂದ್ರೆ ಅನ್ಕೊಂಡಂತಹ ಒಂದು ರೇಂಜ್ ಅನ್ನ ತಲುಪಿ ಸಕ್ಸಸ್ಫುಲಿ ಆಗಿ ಈ ಒಂದು ಪ್ರಯತ್ನ DRDO ಸಂಸ್ಥೆಯಿಂದ ಮಾಡಲಾಯಿತು. ಹಾಯ್ ದೇವಪ್ಪ ಅವರೇ. ಸೊ ನೆಕ್ಸ್ಟ್ ಕ್ವಶನ್, ಭಾರತೀಯ ರೈಲ್ವೆಯ ಮೊದಲ ಮುದ್ರಣಾಲಯ ಹೆರಿಟೇಜ್ ಗ್ಯಾಲರಿಯನ್ನ ಯಾವ ನಗರ ಪಡೆಯುತ್ತದೆ, ಅಂದ್ರೆ ಯಾವ ನಗರ ಪ್ರಾರಂಭಿಸುತ್ತದೆ? ಸೊ ಆಪ್ಷನ್ ಪುಣೆ, ಡೆಲ್ಲಿ, ಮುಂಬೈ, ಕೋಲ್ಕತ್ತಾ ಆಗಿದೆ. ನಿಮ್ಮ ಆಪ್ಷನ್ ಅನ್ನ ಹೇಳ್ಬಹುದು. ಓಕೆ, ಹರ್ಷ್, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಹರ್ಷಿತ್, ಶಿವಣ್ಣ, ಸಾದಿಕ್ ಅವರು, ಅಕ್ಷಯ್, ನಂದೀಶ್, ಮಂಜುನಾಥ್ ಮತ್ತೆ ದೇವಪ್ಪ ಅವರು ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸೊ ಭಾರತೀಯ ರೈಲ್ವೆಯ ಜ್ಯೋತಿ ಅವರು ಕೂಡ, ಭಾರತೀಯ ರೈಲ್ವೆಯ ಮೊದಲ ಮುದ್ರಣಾಲಯ ಹೆರಿಟೇಜ್ ಗ್ಯಾಲರಿಯನ್ನ ಪ್ರಮುಖವಾಗಿ ಮುಂಬೈ ನಗರದಲ್ಲಿ ಪ್ರಾರಂಭ
ಮಾಡಲಾಗತ್ತೆ. ಸೊ ಇದು ಪ್ರಪ್ರಥಮವಾಗಿ ಸ್ಟಾರ್ಟ್ ಮಾಡ್ತಿರುವಂತಹ ಭಾರತೀಯ ರೈಲ್ವೆಯಿಂದ ಈ ಒಂದು ಫಸ್ಟ್ ಎವರ್ ಪ್ರಿಂಟಿಂಗ್ ಪ್ರೆಸ್ ಹೆರಿಟೇಜ್ ಅನ್ನ, ಹೆರಿಟೇಜ್ ಗ್ಯಾಲರಿಯನ್ನ ನಮ್ಮ ರೈಲ್ವೆ ಇಲಾಖೆ, ಭಾರತೀಯ ರೈಲ್ವೆ ಇಲಾಖೆ ಇದನ್ನ ಪ್ರಾರಂಭ ಮಾಡ್ತಾ ಇದೆ. ಸೊ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಪ್ರಮುಖವಾಗಿ ವೆಸ್ಟರ್ನ್ ರೈಲ್ವೆ ಈ ಒಂದು ಸಾರ್ವಜನಿಕರಿಗೋಸ್ಕರ ಭಾರತೀಯ ರೈಲ್ವೆಯ ಮುದ್ರಣಾಲಯ ಹೆರಿಟೇಜ್ ಗ್ಯಾಲರಿಯನ್ನ ಪ್ರಾರಂಭ ಮಾಡ್ತಾ ಇದೆ. ಸೊ ಪ್ರಮುಖವಾಗಿ ಎಲ್ಲಿ ಅಂದ್ರೆ ಮುಂಬೈನಲ್ಲಿ. ಹಾಗೆ ವೆಸ್ಟರ್ನ್ ರೈಲ್ವೆಯಿಂದ ಈ ಒಂದು ಯೋಜನೆಗೆ ಕಾರ್ಯಚಾಲನೆ ನಡೆಯಲಿದೆ. ಇದರಲ್ಲಿ ಪ್ರಮುಖವಾಗಿ ನಾವು ಮಹಾಲಕ್ಷ್ಮಿ ಜನರಲ್ ಸ್ಟೋರ್ಸ್ ಡಿಪೋರ್ಟ್, ಇದು ಬ್ರಿಟಿಷ್ ಎರಾ ಸಿಂಗಲ್ ಸ್ಟೋರಿ ಬಿಲ್ಡಿಂಗ್ ಮೇಲೆ ಬ್ಲ್ಯಾಕ್ ಸ್ಟೋನ್ ಇರುವಂತಹ ಪ್ರಮುಖ ಒಂದು ಶಿಲ್ಪವನ್ನ ನಾವು ಈ ಒಂದು ಗ್ಯಾಲರಿಯಲ್ಲಿ ನಾವು ನೋಡಬಹುದಾಗಿದೆ. ಹಾಗೆ ನೆಕ್ಸ್ಟ್ ಕ್ವಶನ್, ಯುಕೆ ಸಂಸತ್ತು ನೀಡಿದ್ಯ ಇಂಡಿಯನ್ ವಿಮೆನ್ ಆಫ್ ಇನ್ಫ್ಲುಯೆನ್ಸ್ ಪ್ರಶಸ್ತಿ ಪಡೆದವರು ಯಾರು? ಪ್ರಿಯಾಂಕಾ ಚೋಪ್ರಾ, ಹಿಮಾ ದಾಸ್, ನಿರ್ಮಲಾ ಸೀತಾರಾಮನ್, ಪ್ರಿಯದರ್ಶಿನಿ ಜೈನ್ ಅವರು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಸಚಿನ್, ಶಿವಣ್ಣ, ಹರ್ಷಿತ್ ಅವರು ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸೊ ಯುಕೆ ಸಂಸತ್ತು ನೀಡಿದ ಇಂಡಿಯನ್ ವಿಮೆನ್ ಆಫ್ ಇನ್ಫ್ಲುಯೆನ್ಸ್ ಪ್ರಶಸ್ತಿಯನ್ನ ಪಡ್ಕೊಂಡವರು ಪ್ರಿಯಾ ಪ್ರಿಯದರ್ಶಿನಿ ಜೈನ್ ರವರು. ಸೊ ಇವರು ಪ್ರಖ್ಯಾತ ಫ್ಯಾಷನಿಸ್ಟ್ ಇವರು. ಸೊ ಪ್ರಖ್ಯಾತ ಫ್ಯಾಷನಿಸ್ಟ್ ಆಗಿರುವಂತಹ ಮತ್ತೆ ಸಾಮಾಜಿಕ ಉದ್ಯಮಿ ಮತ್ತೆ ಸಮಾಜ ಕಾರ್ಯಕರ್ತೆ ಆಗಿರುವಂತಹ ಪ್ರಿಯಾ ಜೈನ್ ಅವರಿಗೆ ಯುಕೆ ಸಂಸತ್ತು ಇಂಡಿಯನ್ ವಿಮೆನ್ ಆಫ್ ಇನ್ಫ್ಲುಯೆನ್ಸ್ ಪ್ರಶಸ್ತಿಯನ್ನ ನೀಡಿ ಗೌರವವನ್ನ ನೀಡಿದೆ. ಸೊ ಪ್ರಮುಖವಾಗಿ ವಿಶ್ವದ ವಿವಿಧ ಭಾಗಗಳಲ್ಲಿ ನೆಲೆಸಿರುವ ಭಾರತೀಯ ಮಹಿಳೆಯರ ಶಕ್ತಿಯನ್ನ ಗುರುತಿಸಿ, ಅಂದ್ರೆ ಪ್ರಪಂಚದಾದ್ಯಂತ ವಿವಿಧ ಭಾಗಗಳಲ್ಲಿ ಇರುವಂತಹ ಭಾರತೀಯ ಮಹಿಳೆಯರ ಒಂದು ಪ್ರಮುಖ ಕೊಡುಗೆಯನ್ನ ಗುರುತಿಸಿ ಈ ಪ್ರಶಸ್ತಿಯನ್ನ ನೀಡಲಾಗತ್ತೆ. ಹಾಗೆ ಈ ಬಾರಿಯ ಪ್ರಶಸ್ತಿಯನ್ನ ಸಮಾಜ ಕಾರ್ಯಕರ್ತೆ, ಸಾಮಾಜಿಕ ಉದ್ಯಮಿ ಮತ್ತೆ ಫ್ಯಾಷನಿಸ್ಟ್ ಆಗಿರುವಂತಹ ಪ್ರಿಯಾ ಪ್ರಿಯದರ್ಶಿನಿ ಜೈನ್ ಅವರಿಗೆ ಈ ಒಂದು ಪ್ರಶಸ್ತಿ ಲಭಿಸಿದೆ ಯುಕೆ ಗೌರ್ಮೆಂಟ್ ಇಂದ. ನೆಕ್ಸ್ಟ್ ಕ್ವಶನ್ ನೋಡಿ, ವಿತ್ತೀಯ ನೀತಿ ಪೋರ್ಟ್ಫೋಲಿಯೋವನ್ನ ನಡೆಸಲು ಹೊಸ ಉಪ ಗವರ್ನರ್ ಯಾರು ಆಗಿದ್ದಾರೆ? ಸೊ ವಿತ್ತೀಯ ಹೊಸ ಉಪ ಗವರ್ನರ್ ಯಾರು ಅಂತ? ಸೊ ಮಹೇಶ್ ಕುಮಾರ್ ಜೈನ್, NS ವಿಶ್ವನಾಥನ್, BP ಕಾನುಂಗೋ ಮತ್ತೆ ವಿರಾಲ್ ಆಚಾರ್ಯ ಆಗಿದೆ. ಸೊ ಆಪ್ಷನ್ ಹೇಳ್ಬಹುದು. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಯೂಸರ್ ಮತ್ತೆ ನಂದೀಶ್ ಅವರು, ಅಕ್ಷಯ್ ಮತ್ತೆ ದೇವಪ್ಪ ಅವರು ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸೊ ವಿತ್ತೀಯ ನೀತಿ ಪೋರ್ಟ್ಫೋಲಿಯೋ ನಡೆಸಲು ಹೊಸ ಉಪ ಗವರ್ನರ್ ಆಗಿ ಯಾರನ್ನ ಅಂದ್ರೆ BP ಕನುಂಗೋ ಅವರನ್ನ ಆಯ್ಕೆ ಮಾಡಲಾಗಿದೆ. ಹಾಯ್ ಮಾಂತೇಶ್ ಅವರೇ. ಹಾಯ್ ಮಹೇಶ್ ಅವರೇ, ಸಾರಿ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ BP ಕನುಂಗೋ ಆಗಿದೆ. ಸೊ ಇದನ್ನ ಏನು ವಿತ್ತೀಯ ನೀತಿ ಪೋರ್ಟ್ಫೋಲಿಯೋ ನಡೆಸಲು ಹೊಸ ಉಪ ಗವರ್ನರ್ ಆಗಿ BP ಕನುಂಗೋ ಅವರನ್ನ ಆಯ್ಕೆ ಮಾಡಲಾಗಿದೆ. ಸೊ ವಿಡಿಯೋ ಬರ್ತಿಲ್ವಾ? ಹಾಯ್ ಎಲ್ಲರಿಗೂ, ನನ್ನ ಧ್ವನಿ ಮತ್ತೆ ನನ್ನ ವಿಡಿಯೋ ಬರ್ತಿದೆ ಅಲ್ಲ? ಓಕೆ. ಸೊ ಅಂಜನ್ ಕುಮಾರ್ ಅವರೇ, ನೀವು ಸ್ವಲ್ಪ ನೆಟ್ವರ್ಕ್ ಅಲ್ಲಿ ನೋಡಿ, ಎಲ್ಲರಿಗೂ ಕಾಣಿಸ್ತಿದೆ. ಪ್ರಮುಖವಾಗಿ ಈ ಒಂದು ಪೋಸ್ಟ್ಗೆ ವಿರಾಲ್ ಆಚಾರ್ಯ ಅವರು ರೆಸಿಗ್ನೇಷನ್ ಅನ್ನ ನೀಡಿದ ನಂತರ ವಿತ್ತೀಯ ನೀತಿಯ ಪೋರ್ಟ್ಫೋಲಿಯೋ ಇದರ ಉಪ ಗವರ್ನರ್ ಆಗಿ BP ಕನುಂಗೋ ಅವರು ಅಧಿಕಾರವನ್ನ ಸ್ವೀಕರಿಸಿಕೊಂಡಿದ್ದಾರೆ. ಸೊ ಇವರು BP ಕನುಂಗೋ ಯಾರು? ಓಕೆ, BP ಕನುಂಗೋ ಅವರು ಪ್ರಮುಖವಾಗಿ ಯಾರು ಅಂದ್ರೆ ಡೆಪ್ಯೂಟಿ ಗವರ್ನರ್ ಆಗಿರುವಂತಹ BP ಕನುಂಗೋ ಈ ಒಂದು ವಿತ್ತೀಯ ಪೋರ್ಟ್ಫೋಲಿಯೋದ ಹೊಸ ಗವರ್ನರ್ ಆಗಿ ಉಪ ಗವರ್ನರ್ ಆಗಿ ಆಯ್ಕೆಯಾಗಿದ್ದಾರೆ. ಸೊ ಇದೊಂದು ಪ್ರಮುಖವಾಗಿ ಮಾನಿಟರಿ ಪಾಲಿಸಿ ಕಮಿಟಿಗಳನ್ನ ಮತ್ತೆ ಶಾರ್ಟ್ ಟರ್ಮ್ ಬೋರೋವಿಂಗ್ಸ್ ಗಳನ್ನ, ಅಂದ್ರೆ ನಾವು ಪಡೆದುಕೊಳ್ಳುವಂತಹ ಶಾರ್ಟ್ ಟರ್ಮ್ ಬೋರೋವಿಂಗ್ಸ್ ಗಳನ್ನ, ಮನಿ ಸಪ್ಲೈಗಳನ್ನ ಮತ್ತೆ ಹಣಕಾಸಿಗೆ ಸಂಬಂಧಿಸಿದಂತಹ ಶಾರ್ಟ್ ಟರ್ಮ್ ಪೇಮೆಂಟ್ ಗಳನ್ನ ನೋಡ್ಕೊಳ್ಳಿಕ್ಕೋಸ್ಕರ ಈ ಒಂದು ವಿತ್ತೀಯ ನೀತಿಯ ಪೋರ್ಟ್ಫೋಲಿಯೋ ಅನ್ನ ಪ್ರಾರಂಭಿಸಲಾಗಿದೆ. ಅಂಜನ್ ಕುಮಾರ್ ಅವರೇ, ಎಲ್ಲರಿಗೂ ಕಾಣಿಸ್ತಾ ಇದೆ, ನಿಮ್ಗಷ್ಟೇ ಕಾಣಿಸ್ತಾ ಇಲ್ಲ.
ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ. ಯುಕೆಯ ಮೊದಲ ಭಾರತೀಯ ಮೂಲದ ಗೃಹ ಕಾರ್ಯದರ್ಶಿ ಯಾರು? ಆಪ್ಷನ್ ಪ್ರೀತಿ ಪಟೇಲ್, ರಿಷಿ ಸುನಕ್, ಮತ್ತೆ ಅಲೋಕ್ ಶರ್ಮಾ, ನಿಶಾ ಕುಲ್ಹಾರಿ ಇದೆ. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಎಲ್ಲರೂ ನೀಡ್ತಿದ್ದೀರಾ? ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಅಕ್ಷಯ್ ಅವರು. ಓಕೆ, ಅಕ್ಷಯ್, ಯೂಸರ್ ಸಾದಿಕ್, ಸಚಿನ್, ಶಿವಕುಮಾರ್, ಸಂಗೀತಾ, ಅಂಜನಾ, ಕಾಶಿಂ, ಮಂಜುನಾಥ್, ಬಿರಾದಾರ್, ದೇವಪ್ಪ, ಜ್ಯೋತಿ ಮತ್ತೆ ಮಹೇಶ್ ಅವರು ಸರಿಯಾದ ಉತ್ತರವನ್ನು ನೀಡಿದ್ದೀರಾ. ಸೊ ಯುಕೆಯ ಮೊದಲ ಭಾರತೀಯ ಮೂಲದ ಗೃಹ ಕಾರ್ಯದರ್ಶಿಯಾಗಿ ಪ್ರೀತಿ ಪಟೇಲ್ ಅವರು ಆಯ್ಕೆಯಾಗಿದ್ದಾರೆ. ಅಂಜನ್ ಕುಮಾರ್ ಅವರೇ, ಎಲ್ಲರಿಗೂ ಕಾಣಿಸ್ತಾ ಇದ್ದೆ, ವಿಡಿಯೋ ಕಾಣಿಸ್ತಿದೆ ಅಲ್ಲ ಎಲ್ಲರಿಗೂ? ನಿಮ್ಗಷ್ಟೇ ಪ್ರಾಬ್ಲಮ್ ಆಗ್ತಿರೋದು, ನಿಮ್ಗೆ ನಿಮ್ ನೆಟ್ವರ್ಕ್ ಸರಿಯಾಗಿದೆಯಾ ನೋಡ್ಕೊಳ್ಳಿ. ಯಾಕಂದ್ರೆ ಎಲ್ಲರಿಗೂ ಕಾಣಿಸ್ತಿದೆ, ಎಲ್ಲರಿಗೂ ಕಾಣಿಸ್ತಾ ಇಲ್ಲ ಅಂದ್ರೆ ಅದು ನನ್ನ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಅಂಜನ್ ಅವರ ಆಪ್ ಅನ್ನ ನೀವು ಅಪ್ಡೇಟ್ ಮಾಡ್ಕೊಳ್ಳಿ, ನಿಮ್ಗೆ ಸರಿಯಾಗಿ ಕಾಣಿಸುತ್ತೆ. ಸೊ ಶ್ರೀನಿವಾಸ್ ಅವರು ಸಲಹೆಯನ್ನ ನೀಡಿದ್ದಕ್ಕೆ ಥ್ಯಾಂಕ್ ಯು. ಸೊ ಪ್ರಮುಖವಾಗಿ ಪ್ರೀತಿ ಪಟೇಲ್ ಅವರನ್ನ ಯುಕೆ ಕ್ಯಾಬಿನೆಟ್ ನ ಮೊದಲ ಭಾರತೀಯ ಮೂಲದ ಗೃಹ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ಸೊ ಇವರು ಪ್ರಮುಖವಾಗಿ ಈ ಒಂದು ತೀವ್ರವಾಗಿ ಚರ್ಚಿತವಾಗಿರುವಂತಹ ತೆರೆಸಾ ಮೇ ಸ್ಟ್ರಾಟರ್ಜಿ, ಈ ಒಂದು ಸ್ಟ್ರಾಟರ್ಜಿ ಕುರಿತಾಗಿ ಏನೋ ಒಂದು ಬಹಳ ಗೊಂದಲ ಉಂಟಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ಪ್ರೀತಿ ಪಟೇಲ್ ಅವರ ಹೆಸರು ಬಂದಿತ್ತು. ಮತ್ತೆ ಇವರು ಪ್ರಭಾವಶಾಲಿ ವಿದೇಶಾಂಗ ವ್ಯವಹಾರಗಳ ಸಮಿತಿಯನ್ನ ಕೂಡ ಪ್ರತಿನಿಧಿಸ್ತಾರೆ. ಇನ್ಮೇಲೆ ಪ್ರೀತಿ ಪಟೇಲ್ ಅವರು ವಿದೇಶಾಂಗ ವ್ಯವಹಾರಗಳ ಸಮಿತಿಯನ್ನ ಕೂಡ ಪ್ರೀತಿ ಪಟೇಲ್ ಅವರು ಇನ್ ಮುಂದೆ ನಿರ್ವಹಿಸ್ತಾರೆ. ಹಾಗೆ ಮುಂದಿನ ಪ್ರಶ್ನೆ, ಎಲ್ಲಾ ಮಾಜಿ ಪ್ರಧಾನಮಂತ್ರಿಗಳ ನೆನಪಿಗಾಗಿ ಯಾವ ನಗರದಲ್ಲಿ ಮ್ಯೂಸಿಯಂ ಸ್ಥಾಪನೆ ಮಾಡಲಾಗ್ತಿದೆ? ಆಪ್ಷನ್ ಸೂರತ್, ನೋಯ್ಡಾ, ದೆಲ್ಲಿ, ಬೆಂಗಳೂರು. ಆಪ್ಷನ್ ನಿಮ್ಮ ಉತ್ತರ ಹೇಳ್ಬಹುದು. ಹಾಯ್ ಸಿದ್ದಣ್ಣ ಅವರೇ, ಹೋಗಿ ಒಂದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಸಚಿನ್, ನಂದೀಶ್, ಯೂಸರ್ ಮತ್ತೆ ಸಾದಿಕ್, ಮಂಜುನಾಥ್, ಜ್ಯೋತಿ, ಅಂಜನ್ ಕುಮಾರ್, ಅಕ್ಷಯ್, ಸುನಿಲ್ ಮತ್ತೆ ಕಾಶಿಮ್ ಅವರು ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸೊ ಎಲ್ಲಾ ಮಾಜಿ ಪ್ರಧಾನಮಂತ್ರಿಗಳ ನೆನಪಿಗಾಗಿ ಪ್ರಮುಖವಾಗಿ ಡೆಲ್ಲಿಯಲ್ಲಿ ಈ ಒಂದು ಮ್ಯೂಸಿಯಂ ಅನ್ನ ಪ್ರಾರಂಭ ಮಾಡುವ ಒಂದು ಯೋಜನೆಯನ್ನ ಮಾಡಲಾಗಿದೆ. ಸೊ ಈ ಒಂದು ಮ್ಯೂಸಿಯಂ ಪ್ರಮುಖವಾಗಿ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಅಂದ್ರೆ, ಮಾಜಿ ಪ್ರಧಾನಮಂತ್ರಿಗಳ ಸ್ಮರಣಾರ್ಥವಾಗಿ ಈ ಒಂದು ಮ್ಯೂಸಿಯಂ ಅನ್ನ ಮಾಡಲಾಗ್ತಿದೆ ಡೆಲ್ಲಿಯಲ್ಲಿ. ಸೊ ಮಾಜಿ ಪ್ರಧಾನಮಂತ್ರಿಗಳ ಫ್ಯಾಮಿಲಿ ಕಡೆ ಹೋಗಿ ಅವರಿಗೆ ಸಂಬಂಧಿಸಿದ ಎಲ್ಲಾ ಪ್ರಮುಖ ವಸ್ತುಗಳನ್ನ ಸಂಗ್ರಹಣೆ ಮಾಡಿ ಅವರವರ ಒಂದು ಪ್ರತಿಮೆ ಮುಂದೆ ಅಥವಾ ಅವರಿಗೆ ಸಂಬಂಧಿಸಿದ ಒಂದು ಜಾಗದಲ್ಲಿ ಈ ಮ್ಯೂಸಿಯಂನಲ್ಲಿ ಅವರಿಗೆ ಸಂಬಂಧಿಸಿದ ಎಲ್ಲಾ ವಸ್ತುಗಳನ್ನ ನಾವು ನೋಡಬಹುದಾಗಿದೆ. ಸೊ ಅದಕ್ಕಾಗಿ PMಗಳ ಫ್ಯಾಮಿಲಿಗೆ ಹೋಗಿ ಅವರಿಗೆ ಸಂಬಂಧಿಸಿದ ಸ್ಮರಣಾರ್ಥ ವಸ್ತುಗಳನ್ನ ಕಲೆಕ್ಟ್ ಮಾಡಲಾಗ್ತಿದೆ. ಮತ್ತೆ ಹೊಸದಾಗಿ ನೇಮಕಗೊಂಡ ಹಣಕಾಸು ಕಾರ್ಯದರ್ಶಿ ಯಾರು? ಹಸ್ಮುಖ್ ಅಧಿಯಾ, ರಾಜೀವ್ ಕುಮಾರ್, ರಾಜೀವ್ ಮಹರ್ಷಿ ಮತ್ತೆ ಬಿಮಲ್ ಜಲನ್ ಆಗಿದೆ. ಸೊ ನಿಮ್ಮ ಆಪ್ಷನ್ ಅನ್ನ ಹೇಳ್ಬಹುದು. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಸಚಿನ್, ಹೇಮಂತ್ ಮತ್ತೆ ಅಂಜನ್ ಕುಮಾರ್ ಅವರು, ಹರ್ಷಿತಾನೋ ಗೊತ್ತಾಗ್ತಿಲ್ಲ. ಸೊ ನಂದೀಶ್ ಬಿರಾದಾರ್, ನಂದೀಶ್ ಅವರು ಮತ್ತೆ ಸಾದಿಕ್, ಯೂಸರ್ ಶ್ರೀನಿವಾಸ್ ಅವರು ಸರಿಯಾದ ಉತ್ತರವನ್ನು ನೀಡಿದ್ದೀರಾ. ಸೊ ಹೊಸದಾಗಿ ನೇಮಕಗೊಂಡ ಹಣಕಾಸು ಕಾರ್ಯದರ್ಶಿ ಯಾರಂದ್ರೆ ರಾಜೀವ್ ಕುಮಾರ್ ಆಗಿದ್ದಾರೆ. ಸೊ ಹಾಗಾದ್ರೆ ಈ ರಾಜೀವ್ ಕುಮಾರ್ ಯಾರು ಅಂದ್ರೆ 1986ನೇ ಬ್ಯಾಚ್ ನ IAS ಆಫೀಸರ್. ಸೊ ರಾಜೀವ್ ಕುಮಾರ್ ಯಾರು ಅಂದ್ರೆ 1986ನೇ ಬ್ಯಾಚ್ ನ IAS ಆಫೀಸರ್ ಆಗಿದ್ದಾರೆ. ಸೊ ಇವರು ಇವಾಗ ಫೈನಾನ್ಸ್ ಸೆಕ್ರೆಟರಿ ಅಂದ್ರೆ ಹಣಕಾಸು ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ. ಇವರು ಪ್ರಮುಖವಾಗಿ ಎಕನಾಮಿಕ್ ಪಾಲಿಸಿ ಮೇಕಿಂಗ್ ಡಿವಿಜನ್ಗೆ ಸಂಬಂಧಿಸಿದಂತೆ ಇವರು ಕಾರ್ಯನಿರ್ವಹಿಸುತ್ತಾರೆ. ಹಾಗೆ ಇವರು ಯಾರನ್ನ ರೀಪ್ಲೇಸ್ ಮಾಡಿದ್ದಾರೆ ಅಂದ್ರೆ, ಇವರಿಗಿಂತ ಮುಂಚೆ ಅಧಿಕಾರದಲ್ಲಿ ಇದ್ದವರು ಅಂದ್ರೆ ಸುಭಾಷ್ ಚಂದ್ರ ಗಾರ್ಗ್.
ಸೊ ಸುಭಾಷ್ ಚಂದ್ರ ಗರ್ಗ್ ಅವರು ರಾಜೀವ್ ಕುಮಾರ್ ಅಧಿಕಾರವನ್ನ ಸ್ವೀಕರಿಸುವ ಮುಂತೆ ವಾಲಂಟರಿಯಾಗಿ ಈ ಒಂದು ಅಧಿಕಾರವನ್ನ ಮಾಡ್ತಾ ಇದ್ರು. ಹಾಗೆ ಹೊಸದಾಗಿ ನೇಮಕಗೊಂಡ ಹಣಕಾಸು ಕಾರ್ಯದರ್ಶಿ ಯಾರಂದ್ರೆ ರಾಜೀವ್ ಕುಮಾರ್, ಇವರು 1986 ಬ್ಯಾಚ್ನ ಐಎಎಸ್ ಆಫೀಸರ್ ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿ ಸಮುದಾಯ ಮಟ್ಟದಲ್ಲಿ ನಾವೀನ್ಯತೆಯನ್ನ ಉತ್ತೇಜಿಸಲು ನೀತಿ ಆಯೋಗ ಯಾವ ಉಪಕ್ರಮವನ್ನ ಪ್ರಾರಂಭಿಸಿದೆ? ಅಟಲ್ ಕಮ್ಯುನಿಟಿ ಇನೋವೇಷನ್ ಸೆಂಟರ್, ಅಟಲ್ ಕಮ್ಯುನಿಟಿ ಇನೋವೇಷನ್ ಮಿಷನ್, ಪ್ರೋಗ್ರಾಮ್ ಫಾರ್ ಅಟಲ್ ಕಮ್ಯುನಿಟಿ ಇನೋವೇಷನ್, ಅಟಲ್ ಕಮ್ಯುನಿಟಿ ಸೆಂಟರ್ ಆಗಿದೆ. ನಿಮ್ಮ ಆಪ್ಷನ್ ಅನ್ನ ಹೇಳ್ಬಹುದು. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಯೂಸರ್ ಅವರು, ಮಂಜುನಾಥ್ ಅವರು ಇಬ್ಬರೇ ಸರಿಯಾದ ಉತ್ತರವನ್ನ ನೀಡಿದ್ರೆ, ಹಾಗೆ ಸಂಗೀತಾ ಅವರು. ಸೊ ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿ ಸಮುದಾಯ ಮಟ್ಟದಲ್ಲಿ ನಾವೀನ್ಯತೆಯನ್ನ ಉತ್ತೇಜಿಸಲು ನೀತಿ ಆಯೋಗ ಯಾವ ಉಪಕ್ರಮವನ್ನ ಪ್ರಾರಂಭಿಸಿದೆ ಅಂದ್ರೆ ಅಟಲ್ ಕಮ್ಯುನಿಟಿ ಇನ್ನೋವೇಷನ್ ಸೆಂಟರ್. ಯಾವುದು? ಅಟಲ್ ಕಮ್ಯುನಿಟಿ ಇನ್ನೋವೇಷನ್ ಸೆಂಟರ್. ಪ್ರಮುಖವಾಗಿ ಇದು ನೀತಿ ಆಯೋಗದ ಸಹಯೋಗದಲ್ಲಿ ಆಗ್ತಿರುವಂತಹ ಒಂದು ಉಪಕ್ರಮ ಆಗಿದೆ. ಇದರಲ್ಲಿ ಅಂದ್ರೆ ಸಮಾಜದ ಸೇವೆಗಾಗಿ ಪರಿಹಾರ ಚಾಲಿತ ವಿನ್ಯಾಸ ಮಾದರಿಯ ಮೂಲಕ ಈ ನಾವೀನ್ಯತೆಯನ್ನ ಉತ್ಸಾಹ ಮಾಡುವಂತಹ ಉತ್ತೇಜಿಸುವಂತಹ ಒಂದು ಯೋಜನೆ ಇದಾಗಿದೆ. ಇದನ್ನ ಪ್ರಮುಖವಾಗಿ ನವದೆಹಲಿಯಲ್ಲಿ ಅಟಲ್ ಸಮುದಾಯ ಇನ್ನೋವೇಷನ್ ಕೇಂದ್ರವನ್ನ ಪ್ರಾರಂಭಿಸುವ ಮೂಲಕ ಈ ಒಂದು ಯೋಜನೆಗೆ ಕಾರ್ಯಾರಂಭ ಮಾಡಲಾಗಿದೆ. ಸಮಾಜದ ಅಗತ್ಯತೆಗಳನ್ನ ಪರಿಹರಿಸಲು ಮತ್ತೆ ಜ್ಞಾನ ನೆಲೆ ಮತ್ತು ತಂತ್ರಜ್ಞಾನದ ನಡುವಿನ ಸೇತುವೆಯಾಗಿ ಈ ಒಂದು ಅಟಲ್ ಕಮ್ಯುನಿಟಿ ಇನ್ನೋವೇಷನ್ ಸೆಂಟರ್ ಕಾರ್ಯನಿರ್ವಹಿಸುತ್ತದೆ. ಮುಂದಿನ ಪ್ರಶ್ನೆ, ಈ ಆಡಳಿತ 2019 22ನೇ ರಾಷ್ಟ್ರೀಯ ಸಮ್ಮೇಳನವನ್ನ ಯಾವ ನಗರ ಆಯೋಜಿಸುತ್ತದೆ? ಆಪ್ಷನ್ ಶಿಲಾಂಗ್, ಅಗರ್ತಲಾ, ಗುವಾಹಟಿ, ಇಂಫಾಲ್ ಆಗಿದೆ. ನಿಮ್ಮ ಆಪ್ಷನ್ ಅನ್ನ ಹೇಳ್ಬಹುದು. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಅಂದ್ರೆ ಈ ಆಡಳಿತ 2019 22ನೇ ರಾಷ್ಟ್ರೀಯ ಸಮ್ಮೇಳನವನ್ನ ಆಯೋಜಿಸುವಂತ ಒಂದು ರಾಷ್ಟ್ರ ಯಾವ್ದಂದ್ರೆ ಶಿಲಾಂಗ್ ಆಗಿದೆ. ಶಿಲಾಂಗ್, ಆಪ್ಷನ್ ಎ ಶಿಲಾಂಗ್ ಆಗಿದೆ. ಸೊ ಇದನ್ನ ಸಚಿನ್ ಅವರು ಮಾತ್ರ ಸರಿಯಾದ ಉತ್ತರವನ್ನ ನೀಡಿದ್ರ. ಸೊ ಪ್ರಮುಖವಾಗಿ ಎಲೆಕ್ಟ್ರಾನಿಕ್ ಮತ್ತೆ ಮಾಹಿತಿ ತಂತ್ರಜ್ಞಾನ, ಎಲೆಕ್ಟ್ರಾನಿಕ್ ಮತ್ತೆ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಎಲೆಕ್ಟ್ರಾನಿಕ್ ಮತ್ತೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಚಿವಾಲಯವು ಆಡಳಿತದ ಸುಧಾರಣೆಗಳು ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆಯ ಸಹಯೋಗದೊಂದಿಗೆ ಶಿಲಾಂಗ್ನಲ್ಲಿ ಈ ಆಡಳಿತ ಅಂದ್ರೆ 2019 ಸಾಲಿನ 22ನೇ ರಾಷ್ಟ್ರೀಯ ಸಮ್ಮೇಳನವನ್ನ ಶಿಲಾಂಗ್ ದೇಶದಲ್ಲಿ ಆಯೋಜನೆ ಮಾಡುವ ಒಂದು ಆಯೋಜನೆಯನ್ನ ಮಾಡಲಾಗ್ತಿದೆ. ಸೊ ಪ್ರಮುಖವಾಗಿ ಇದು ಇವತ್ತಿಂದ ಆಗಸ್ಟ್ 8 ಮತ್ತೆ ಆಗಸ್ಟ್ 9ರಂದು ನಡೆಯಲಿರುವ 2 ದಿನದ ಸಮ್ಮೇಳನವಾಗಿದೆ. ಸೊ ಈ ಆಡಳಿತದ ವಿವಿಧ ಪರಿಣಾಮಕಾರಿ ವಿಧಾನಗಳನ್ನ ಚರ್ಚಿಸಿಕೊಳ್ಳಲು ಮತ್ತು ಹಂಚಿಕೊಳ್ಳಲು ಇದೊಂದು ವೇದಿಕೆಯನ್ನ ಕಲ್ಪಿಸುವಂತಹ ಒಂದು ಸಮ್ಮೇಳನವಾಗಿದೆ. ಇದು ನಡೀತಾ ಇರೋದು ಶಿಲಾಂಗ್ನಲ್ಲಿ. ಓಕೆ, ಕ್ಲಿಯರ್ ಆಯ್ತಲ್ಲ ಇದು. ನೆಕ್ಸ್ಟ್ ಹೋಗ್ತಾ ಇದೆ ನೋಡಿ. ಇಸ್ರೋ ತಾಂತ್ರಿಕ ಸಂಪರ್ಕ ಘಟಕವನ್ನ ಯಾವ ದೇಶದಲ್ಲಿ? ಓಕೆ, ಇಸ್ರೋ ತಾಂತ್ರಿಕ ಸಂಪರ್ಕ ಘಟಕವನ್ನ ಯಾವ ದೇಶದಲ್ಲಿ ಸ್ಥಾಪಿಸಲಾಗುವುದು? ಜರ್ಮನಿ, ನೇಪಾಳ, ರಷ್ಯಾ, ಫ್ರಾನ್ಸ್? ನಿಮ್ಮ ಆಪ್ಷನ್ ಅನ್ನ ಹೇಳ್ಬಹುದು. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಸಚಿನ್, ಯೂಸರ್, ಶ್ರೀಶ್, ಸಾದಿಕ್, ಉಮೇಶ್ ಅವರು, ದೇವಪ್ಪ, ಸಿದ್ದಣ್ಣ, ಬಿರಾದಾರ್ ಅವರು ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸೊ ಇಸ್ರೋ ತಾಂತ್ರಿಕ ಸಂಪರ್ಕ ಘಟಕವನ್ನ ವಸಂತ್ ಅವರು ಕೂಡ ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸೊ ಇಸ್ರೋ ತಾಂತ್ರಿಕ ಸಂಪರ್ಕ ಘಟಕವನ್ನ ಪ್ರಮುಖವಾಗಿ ರಷ್ಯಾ ದೇಶದಲ್ಲಿ ಸ್ಥಾಪಿಸಲಾಗುವುದು. ಸೊ ಈ ಒಂದು ಇಸ್ರೋದ ತಾಂತ್ರಿಕ ಸಂಪರ್ಕ ಘಟಕ ಯಾವುದಕ್ಕೆ ಸ್ಥಾಪಿಸಲಾಗ್ತಿದೆ ಅಂದ್ರೆ ವೈವಿಧ್ಯಮಯ ವಿಷಯಗಳಲ್ಲಿ ಪರಿಣಾಮಕಾರಿ ತಾಂತ್ರಿಕ ಸಮನ್ವಯ ಮತ್ತು ಸಮಯೋಚಿತ ಹಸ್ತಕ್ಷೇಪವನ್ನ ಸಕ್ರಿಯಗೊಳಿಸಲು ಮತ್ತೆ ಯಾವುದೇ ಒಂದು ಕಾರ್ಯದಲ್ಲಿ ಸುಗಮತೆಯನ್ನ ತರಲಿಕ್ಕೋಸ್ಕರ ರಷ್ಯಾ ಸರ್ಕಾರ ರಷ್ಯಾದಲ್ಲಿ ಇಸ್ರೋ ತಾಂತ್ರಿಕ ಸಂಪರ್ಕ ಘಟಕವನ್ನ ಸ್ಥಾಪಿಸಲು ಅನುಮೋದನೆಯನ್ನ ನೀಡಿದೆ. ಹಾಗೆ ಸ್ಪೇಸ್ ಕಾರ್ಪೊರೇಷನ್ಗಳು ಯಾವಾಗಲೂ ಅಂದ್ರೆ ಈ ಸ್ಪೇಸ್ ಕಾರ್ಪೊರೇಷನ್ ಮತ್ತೆ ಇಸ್ರೋ ಮತ್ತೆ ರಷ್ಯಾ ದೇಶಗಳ ನಡುವೆ ಸ್ಪೇಸ್ ಕಾರ್ಪೊರೇಷನ್ಗಳು ಸಂಪರ್ಕ ಮಾಧ್ಯಮವಾಗಿ
ಕಾರ್ಯನಿರ್ವಹಿಸುವಂತಹ ಒಂದು ಯೋಜನೆ ಇದಾಗಿದ್ದು, ಈ ಒಂದು ಯೋಜನೆಗೆ ಸರಾಸರಿ 150 ಕೋಟಿ ರೂಪಾಯಿಗಳನ್ನ ಖರ್ಚ್ ಮಾಡಿ ಈ ಒಂದು ಯೋಜನೆಯನ್ನ ಇಸ್ರೋ ಮತ್ತೆ ರಷ್ಯಾ ದೇಶದ ನಡುವೆ ಈ ಒಂದು ಸಂಪರ್ಕ ಘಟಕವನ್ನ ಸ್ಥಾಪಿಸಲಾಗುವುದು. ಟೋಟಲ್ ವೆಚ್ಚ 1.50 ಕೋಟಿ ರೂಪಾಯಿಗಳು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಆರ್ಬಿಐನ ಕೇಂದ್ರ ನಿರ್ದೇಶಕರ ಮಂಡಳಿಯಲ್ಲಿ ಇತ್ತೀಚೆಗೆ ನಿರ್ದೇಶಕರಾಗಿ ನೇಮಕಗೊಂಡವರು ಯಾರು? ಮತ್ತೆ ಅತನು ಚಕ್ರವರ್ತಿ, ಅನಿಲ್ ಕುಮಾರ್ ಕಾಚಿ, ಅಜಯ್ ಕುಮಾರ್ ಭಲ್ಲಾ ಮತ್ತೆ ಅನುಷ್ ಪ್ರಕಾಶ್. ಓಕೆ, ನಿಮ್ಮ ಆನ್ಸರ್ ಹೇಳಿ. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಸಚಿನ್, ನಂದೀಶ್, ಕಾಶಿಂ, ಸಾದಿಕ್ ಮತ್ತೆ ಶಿವಣ್ಣ ಅವರು ಸರಿಯಾದ ಉತ್ತರವನ್ನ ನೀಡಿದಿರಾ. ಸೊ ಆರ್ಬಿಐನ ಕೇಂದ್ರ ನಿರ್ದೇಶಕರ ಮಂಡಳಿಯಲ್ಲಿ, ವಸಂತ್ ಅವರು ಕೂಡ ಸರಿಯಾದ ಉತ್ತರವನ್ನ ನೀಡಿದಿರಾ, ಮಂಡಳಿಯಲ್ಲಿ ಇತ್ತೀಚೆಗೆ ನಿರ್ದೇಶಕರಾಗಿ ನೇಮಕಗೊಂಡವರು ಅಂದ್ರೆ ಅತನು ಚಕ್ರವರ್ತಿ. ಸೊ ಅತನು ಚಕ್ರವರ್ತಿ ಅವರು ಈ ಒಂದು ಹುದ್ದೆಯನ್ನ ಸ್ವೀಕರಿಸಿದ್ದಾರೆ. ಪ್ರಮುಖವಾಗಿ ಇದನ್ನ ಅಂದ್ರೆ ಯಾವುದು ಬ್ಯೂರೋಕ್ರೆಟಿಕ್ ರೀಶಫಲ್ ನಿಂದಾಗಿ ಸರ್ಕಾರವು ಅತನು ಚಕ್ರವರ್ತಿ ಅವರನ್ನ ಈ ಒಂದು ಹುದ್ದೆಗೆ ನಾಮಿನೇಟ್ ಮಾಡಲಾಗಿತ್ತು. ಪ್ರಮುಖವಾಗಿ ಈ ಅಂದ್ರೆ ನಿರ್ದೇಶಕರಾಗಿ ಆರ್ಬಿಐನ ಕೇಂದ್ರ ನಿರ್ದೇಶಕರ ಮಂಡಳಿಯಲ್ಲಿ ನಿರ್ದೇಶಕರಾಗಿ ಅತನು ಚಕ್ರವರ್ತಿ ಅವರನ್ನ ನೇಮಕ ಮಾಡಲಾಗಿದೆ. ಮತ್ತೆ ಹಾಗೆ ಇವರು ಅತನು ಚಕ್ರವರ್ತಿ ಅವರು ಪ್ರಮುಖವಾಗಿ ಫೈನಾನ್ಸ್ ಮಿನಿಸ್ಟ್ರಿಯಲ್ಲಿ ಸೆಕ್ರೆಟರಿ ಹುದ್ದೆಯನ್ನು ಕೂಡ ಅವರು ಸ್ವೀಕರಿಸಿಕೊಂಡಿದ್ದಾರೆ, ಸೆಕ್ರೆಟರಿ ಹುದ್ದೆಯನ್ನ. ನೆಕ್ಸ್ಟ್ ಕ್ವಶನ್ ನೋಡಿ. ವರ್ಲ್ಡ್ ಸ್ಕಿಲ್ಸ್ ಅಂತಾರಾಷ್ಟ್ರೀಯ ಸ್ಪರ್ಧೆ 2019 ಯಾವ ದೇಶದಲ್ಲಿ ನಡೆಯಲಿದೆ? ರಷ್ಯಾ, ಇಂಡಿಯಾ, UAE, ಸಿಂಗಾಪುರ್. ನಿಮ್ಮ ಆಪ್ಷನ್ ಅನ್ನ ಹೇಳ್ಬಹುದು. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನಂದೀಶ್ ಅವರು, ಕಾವ್ಯ ಅವರು ಮಾತ್ರ ನೀಡಿದ್ದಾರೆ. ಸೊ ವರ್ಲ್ಡ್ ಸ್ಕಿಲ್ ಇಂಟರ್ನ್ಯಾಷನಲ್ ಸ್ಪರ್ಧೆ 2019 ಪ್ರಮುಖವಾಗಿ ರಷ್ಯಾ ದೇಶದಲ್ಲಿ ನಡೆಸಲಾಗುವುದು. ಏನಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನರ್ಶಿಪ್ ಮಿನಿಸ್ಟ್ರಿ ಈ ಒಂದು ಘೋಷಣೆಯನ್ನ ಘೋಷಣೆ ಮಾಡಿದೆ. ಅಂದ್ರೆ ಪ್ರಮುಖವಾಗಿ ಇದರಲ್ಲಿ 48 ಜನರ ಗುಂಪು ಭಾರತದ ವತಿಯಿಂದ ಈ ಒಂದು ವರ್ಲ್ಡ್ ಸ್ಕಿಲ್ ಇಂಟರ್ನ್ಯಾಷನಲ್ ಕಾಂಪಿಟಿಷನ್ 2019 ವರ್ಲ್ಡ್ ಸ್ಕಿಲ್ ಇಂಟರ್ನ್ಯಾಷನಲ್ ಕಾಂಪಿಟಿಷನ್ಗೆ ಭಾರತದಿಂದ 48 ಜನರ ಗುಂಪು ತಮ್ಮ ಪ್ರತಿನಿಧಿತ್ವವನ್ನ ಅಲ್ಲಿ ನೀಡ್ತಾ ಇದೆ. ಹಾಗೆ ಇದನ್ನ ಈ ವರ್ಲ್ಡ್ ಸ್ಕಿಲ್ ಅಂತಾರಾಷ್ಟ್ರೀಯ ಸ್ಪರ್ಧೆಯನ್ನ ಒಲಿಂಪಿಕ್ಸ್ ಫಾರ್ ಸ್ಕಿಲ್ಸ್ ಅಂತ ಕೂಡ ಕರೆಯಲಾಗತ್ತೆ. ಹಾಗೆ ಈ ಒಂದು ಇವೆಂಟ್ ಯಾವಾಗ ನಡೆಯುತ್ತೆ ಅಂದ್ರೆ ರಷ್ಯಾದಲ್ಲಿ ನಡೆಯುತ್ತೆ ಯಾವಾಗ ಅಂದ್ರೆ 22-27 ಆಗಸ್ಟ್ 2019. ಸೊ ನೋಡಿ, ವರ್ಲ್ಡ್ ಸ್ಕಿಲ್ ಅಂತಾರಾಷ್ಟ್ರೀಯ ಸ್ಪರ್ಧೆಯನ್ನ ಪ್ರಮುಖವಾಗಿ ರಷ್ಯಾ ದೇಶದಲ್ಲಿ ನಡೆಸಲಾಗುವುದು. ಯಾವಾಗ ಅಂದ್ರೆ ಆಗಸ್ಟ್ 22-27 2019. ಸೊ ಇದು ಪ್ರಮುಖವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಮತ್ತೆ ಎಂಟರ್ಪ್ರಿನರ್ಶಿಪ್ ಮಿನಿಸ್ಟ್ರಿ ಈ ಒಂದು ಸ್ಪರ್ಧೆಯನ್ನ ಏರ್ಪಡಿಸಿದೆ. ಭಾರತದಿಂದ 48 ಜನರು ಈ ಒಂದು ಸ್ಪರ್ಧೆಗೆ ಭಾಗವಹಿಸಲಿದ್ದಾರೆ. ಮತ್ತೆ ವರ್ಲ್ಡ್ ಸ್ಕಿಲ್ ಅಂತಾರಾಷ್ಟ್ರೀಯ ಸ್ಪರ್ಧೆಯನ್ನ ಒಲಿಂಪಿಕ್ಸ್ ಫಾರ್ ಸ್ಕಿಲ್ಸ್ ಅಂತ ಕೂಡ ಕರೆಯಲಾಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ಭಾರತದ ಅತಿ ದೊಡ್ಡ ಟೆಲಿಕಾಂ ಕಂಪನಿಯಾಗಿ ಮಾರ್ಪಟ್ಟ ಕಂಪನಿ ಯಾವುದು? ಆಪ್ಷನ್ ವೋಡಾಫೋನ್ ಐಡಿಯಾ ಲಿಮಿಟೆಡ್, ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್, ರಿಲಯನ್ಸ್ ಜಿಯೋ ಮತ್ತೆ ಭಾರತಿ ಏರ್ಟೆಲ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಶಿವಣ್ಣ ಅವರು, ಸಚಿನ್ ಯೂಸರ್ ಅವರು ಮತ್ತೆ ಅಕ್ಷಯ್, ಕಾವ್ಯ, ಅಂಜನ್, ಉಮೇಶ್, ವಸಂತ್, ಬಿರಾದಾರ್, ಶ್ರೀ ಮತ್ತೆ ಸಾರಿಕ್ ಅವರು ಸರಿಯಾದ ಉತ್ತರವನ್ನ ನೀಡಿದಿರಾ. ಸೊ ಭಾರತದ ಅತಿ ದೊಡ್ಡ ಟೆಲಿಕಾಂ ಕಂಪನಿಯಾಗಿ ಮಾರ್ಪಟ್ಟ ಕಂಪನಿ ಅಂದ್ರೆ ರಿಲಯನ್ಸ್ ಜಿಯೋ.
ಸೊ ಇದು ಬಹಳ ವೇಗವಾಗಿ ಬೆಳವಣಿಗೆ ಆದಂತಹ ಒಂದು ಟೆಲಿಕಾಂ ಕಂಪನಿ ಯಾವುದಂದ್ರೆ ಅದು ರಿಲಯನ್ಸ್ ಜಿಯೋ ಆಗಿದೆ. ಸೊ ಎರಡನೇ ಸ್ಥಾನವನ್ನ ಅಂದ್ರೆ ಮೊದಲು ವೋಡಾಫೋನ್ ಇತ್ತು, ಆದ್ರೆ ಇವಾಗ ಜಿಯೋ ತುಂಬಾ ಫಾಸ್ಟ್ ಆಗಿ ಡೆವಲಪ್ಮೆಂಟ್ ಆಗಿ ಈಗ ಮೊದಲನೇ ಸ್ಥಾನವನ್ನ ಪಡ್ಕೊಂಡಿದೆ. ವೋಡಾಫೋನ್ ಏರ್ಟೆಲ್ ಎರಡನೇ ಸ್ಥಾನವನ್ನ ಪಡ್ಕೊಂಡಿದೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ. ವರ್ಲ್ಡ್ ವೈಡ್ ವೆಬ್ ಅಂದ್ರೆ ವರ್ಲ್ಡ್ ವೈಡ್ ವೆಬ್ ದಿನವನ್ನ ಯಾವಾಗ ಆಚರಿಸಲಾಗುತ್ತೆ? ಆಗಸ್ಟ್ 1, ಜುಲೈ 31, ಜುಲೈ 30, ಆಗಸ್ಟ್ 2. ಹಾಗೆ ಜಿಯೋದ ಕುರಿತಾಗಿ ಇನ್ನೊಂದೇನ್ ಹೇಳ್ಬೇಕಂದ್ರೆ, ಇವಾಗ ಜಿಯೋ ಕಡೆಯಿಂದ ಒಂದು ಹೊಸ ಒಂದು ಪ್ರೋಗ್ರಾಮ್ ಬರುತ್ತಿದೆ. ಅದೇನಂದ್ರೆ ಜಿಯೋ ಒಂದು ಆ ಒಂದು ಪ್ಯಾಕ್ ಅನ್ನ ನಾವು ಹಾಕ್ಸ್ಕೊಂಡ್ರೆ ಮೊಬೈಲ್ ಆಗಿರ್ಲಿ, ಟಿವಿ ಆಗಿರ್ಲಿ, ಇಂಟರ್ನೆಟ್ ಆಗಿರ್ಲಿ, ಎಲ್ಲಾ ಫೆಸಿಲಿಟಿ ಮತ್ತೆ ಕರೆಂಟ್ ಎಲ್ಲಾ ಒಂದೇ ಅಡಿಯಲ್ಲಿ ಬರುವಂತ ಒಂದು ಫೆಸಿಲಿಟಿಯನ್ನ ಜಿಯೋ ಮಾಡುವಂತ ಒಂದು ಕಾರ್ಯದಲ್ಲಿ ತೊಡಗಿದೆ. ಹಾಗೆ ವರ್ಲ್ಡ್ ವೈಡ್ ವೆಬ್ ದಿನವನ್ನ ಯಾವಾಗ ಆಚರಿಸಲಾಗತ್ತೆ? ನಿಮ್ಮ ಆಪ್ಷನ್ ಯಾರು ಸರಿಯಾಗಿ ನೀಡಿದ್ದೀರಾ ಅಂದ್ರೆ ಕಾವ್ಯ ಅವರು, ಮತ್ತೆ ಯೂಸರ್ ಕಾವ್ಯ, ಮತ್ತೆ ಸಿದ್ದಣ್ಣ ಅವರು ಸರಿಯಾದ ಉತ್ತರವನ್ನು ನೀಡಿದಿರಾ. ಸೊ ವರ್ಲ್ಡ್ ಮತ್ತೆ ವಸಂತ್ ಅವರು ವರ್ಲ್ಡ್ ವೈಡ್ ವೆಬ್ ದಿನವನ್ನ ಪ್ರಮುಖವಾಗಿ ನಾವು ಪ್ರತಿ ವರ್ಷ ಆಗಸ್ಟ್ 1 ತಾರೀಕಂದು ನಾವು ಆಚರಣೆ ಮಾಡ್ತೀವಿ. ಸೊ ಯಾರ ಸ್ಮರಣಾರ್ಥವಾಗಿ ಅಂದ್ರೆ ಆಗಸ್ಟ್ 1 ಆಚರಣೆ ಮಾಡ್ತೀವಿ ಪ್ರಮುಖವಾಗಿ 1981ರಲ್ಲಿ ಈ ವರ್ಲ್ಡ್ ವೈಡ್ ವೆಬ್ ಅನ್ನ ಕಂಡುಹಿಡಿದಂತಹ ಟಿಮ್ ಬರ್ನರ್ಸ್ಲಿ ಅವರ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಆಗಸ್ಟ್ 1ರಂದು ವರ್ಲ್ಡ್ ವೈಡ್ ವೆಬ್ ದಿನವನ್ನ ನಾವು ಪ್ರಾರಂಭ ಮಾಡ್ತೀವಿ. ಮತ್ತೆ ವರ್ಲ್ಡ್ ವೈಡ್ ವೆಬ್ WWW ಅನ್ನ ಕಂಡುಹಿಡಿದವರು ಟಿಮ್ ಬರ್ನರ್ಸ್ ಲೀ ಆಗಿದೆ. ಮತ್ತೆ ಇದು ಭಾರತದಲ್ಲ, ಇದು ಗ್ಲೋಬಲ್ ಆಗಿ ನಾವು ಆಚರಣೆ ಮಾಡುವಂತಹ ಒಂದು ಸೆಲೆಬ್ರೇಷನ್ ಆಗಿದೆ. ಹಾಗೆ ಈ ಒಂದು ವರ್ಲ್ಡ್ ವೈಡ್ ವೆಬ್ ಅನ್ನ ನಮ್ಗೆ ನೀಡಿರುವಂತಹ ಪ್ರಮುಖ ವ್ಯಕ್ತಿಯನ್ನ ಸ್ಮರಣಾರ್ಥವಾಗಿ ಈ ದಿನವನ್ನ ನಾವು ಆಚರಣೆ ಮಾಡ್ತೀವಿ. ಹಾಗೆ ಈ ಒಂದು ಇದರ ಸೆಂಟರ್ ಎಲ್ಲಿದೆ ಅಂದ್ರೆ ಜಿನೀವಾದಲ್ಲಿ. ವರ್ಲ್ಡ್ ವೈಡ್ ವೆಬ್ ದ ಸೆಂಟರ್, ಮೇನ್ ಸೆಂಟರ್ ಎಲ್ಲಿದೆ ಅಂದ್ರೆ ಅದು ಜಿನೀವಾದಲ್ಲಿ ಇದೆ. ನೆಕ್ಸ್ಟ್ ಕ್ವೆಶನ್ ನೋಡಿ. ಯಾವುದೇ ರೀತಿಯ ಉಲ್ಲಂಘನೆಯ ವಿರುದ್ಧ ಟ್ರಿಪಲ್ ತಲಾಖ್ ಹೊಸ ಕಾನೂನಿನಡಿಯಲ್ಲಿ ಪರಿಚಯಿಸಲಾದ ಜೈಲು ಶಿಕ್ಷೆ ಎಷ್ಟು ಅಂತ. ಓಕೆ, ಆಪ್ಷನ್ ಸರಿಯಾದ ಉತ್ತರವನ್ನ ಅಕ್ಷಯ್, ಶಿವಣ್ಣ, ಸಿದ್ದಣ್ಣ, ಯೂಸರ್ ಸಚಿನ್, ಸಾದಿಕ್, ಮತ್ತೆ ಉಮೇಶ್, ನಂದೀಶ್, ಕಾಶಿಂ, ಮಂಜುನಾಥ್, ದೇವಪ್ಪ ಮತ್ತೆ ವಸಂತ್ ಅವರು ಸರಿಯಾದ ಉತ್ತರವನ್ನು ನೀಡಿದ್ದೀರಾ. ಸೊ ಯಾವುದೇ ರೀತಿಯ ಉಲ್ಲಂಘನೆಯ ವಿರುದ್ಧ ತ್ರಿಪಲ್ ತಲಾಖ್ ಹೊಸ ಕಾನೂನಿನಡಿಯಲ್ಲಿ ಪರಿಚಯಿಸಲಾದ ಜೈಲು ಶಿಕ್ಷೆ ಎಷ್ಟು ಅಂದ್ರೆ 3 ವರ್ಷ. ಸೊ ಪ್ರಮುಖವಾಗಿ ಟ್ರಿಪಲ್ ತಲಾಖ್ ಏನಂದ್ರೆ, ಅದ್ರ ಕುರಿತಾಗಿ ಸಂಕ್ಷಿಪ್ತ ಮಾಹಿತಿ ಹೇಳ್ತಾ ಇದ್ದೀನಿ. ಸೊ ಈಗ ಮೆಸೇಜ್ ಅಲ್ಲಿ ಆಗಿರ್ಲಿ ಅಥವಾ ಇಮೇಲ್ ಅಲ್ಲಿ ಆಗಿರ್ಲಿ ಅಥವಾ ಒಂದು ಯಾರ ಮುಂದೆ ಆಗಿರ್ಲಿ, ಹೆಂಡತಿಗೆ, ಮುಸ್ಲಿಂ ಗಂಡ ಹೆಂಡತಿಗೆ 3 ಬಾರಿ ತಲಾಖ್ 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 ಅಂತ ಹೇಳಿದ್ರೆ, ಆ ಇಬ್ಬರ ನಡುವಿನ ಒಂದು ವೈವಾಹಿಕ ಸಂಬಂಧವನ್ನ ಕೇವಲ 3 ಶಬ್ದಗಳಲ್ಲಿ ಮುಗಿಸಲಾಗ್ತಿತ್ತು. ಸೊ ಇದ್ರಿಂದಾಗಿ ಮಹಿಳೆಯರು ಅಂದ್ರೆ ಮುಸ್ಲಿಂ ಮಹಿಳೆಯರು ತುಂಬಾನೇ ಅಫೆಕ್ಟ್ ಆಗಿದ್ರು. ಸೊ ಆ ಕಾರಣದಿಂದಾಗಿ ಇದನ್ನ ಈ ಒಂದು ಕಾನೂನನ್ನ ಜಾರಿಗೆ ಮಾಡಲಾಗಿದೆ, ಟ್ರಿಪಲ್ ತಲಾಖ್ ಅನ್ನ ತಡೆಯೋದಕ್ಕೋಸ್ಕರ. ಸೊ ಪ್ರಮುಖವಾಗಿ ಈ ಒಂದು ಟ್ರಿಪಲ್ ತಲಾಖ್ 3 ವರ್ಷದಿಂದ ಈ ಇದರ ಕುರಿತಾಗಿ ಚರ್ಚೆಯನ್ನ ನಡೀತಾ ಇದೆ. ಪ್ರಮುಖವಾಗಿ ಮುಸ್ಲಿಂ ಮಹಿಳೆಯರಿಗೆ ಅವರ ಹಕ್ಕುಗಳನ್ನ ಮತ್ತೆ ವೈವಾಹಿಕ ಜೀವನದಲ್ಲಿ ಒಂದು ಹಕ್ಕನ್ನ ನೀಡುವುದಕ್ಕೋಸ್ಕರ ಈ ಒಂದು ಹೊಸ ಬಿಲ್ ಅನ್ನ ಪಾಸ್ ಮಾಡಲಾಗಿದೆ. ಸೊ ಯೂಸರ್ ಅವರೇ, ಕಮಿಟಿ ಕುರಿತಾಗಿ ಅದು ಇವಾಗ ನಂಗೆ ಐಡಿಯಾ ಇಲ್ಲ, ನಾನು ನಿಮ್ಗೆ ಹೇಳ್ತೇನಂತೆ ನೆಕ್ಸ್ಟ್ ಕ್ಲಾಸ್ನಲ್ಲಿ. ಸೊ ಇವಾಗ ಅಂದ್ರೆ ಯಾವುದೇ ರೀತಿಯ ಅಂದ್ರೆ ಡಿಜಿಟಲ್ ಮೀಡಿಯಾ ಆಗಿರ್ಲಿ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಆಗಿರ್ಲಿ ಅಥವಾ ಯಾವುದೇ ರೀತಿಯ ಸಂಪರ್ಕವನ್ನ ಮಾಡುವ ಮೂಲಕ ತಲಾಖ್ ಅಂತ ಹೇಳುವ ವ್ಯಕ್ತಿಯ ವಿರುದ್ಧ 3 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಅವರಿಗೆ ನೀಡಲಾಗುತ್ತೆ. ನೀರಿನ ಒತ್ತಡ ಸೂಚ್ಯಂಕ 2019ರಲ್ಲಿ ಭಾರತದ ಶ್ರೇಯಾಂಕ ಏನು? ಆಪ್ಷನ್ 50ನೇ ರ್ಯಾಂಕ್, 46ನೇ ರ್ಯಾಂಕ್, 32ನೇ ರ್ಯಾಂಕ್, 68ನೇ ರ್ಯಾಂಕ್. ನಿಮ್ಮ ಉತ್ತರವನ್ನ ಹೇಳ್ಬಹುದು. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಶಿವಣ್ಣ ಅವರು, ಯೂಸರ್ ಅವರು, ಅಕ್ಷಯ್, ನಂದೀಶ್, ಸಾದಿಕ್ ಮತ್ತೆ ಮಂಜುನಾಥ್ ಅವರು ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಹಾಯ್ ಸವಿತಾ ಅವರೇ.
ಸೊ ನೀರಿನ ಒತ್ತಡ ಸೂಚ್ಯಂಕ 2019 ಭಾರತ ಪಡೆದುಕೊಂಡಂತಹ ಒಂದು ರ್ಯಾಂಕಿಂಗ್ ಎಷ್ಟು ಅಂದ್ರೆ 46ನೇ ರ್ಯಾಂಕ್ ಅನ್ನ ಪಡೆದುಕೊಂಡಿದೆ. ಸೊ ಇದನ್ನ ಯಾರು ಅಂದ್ರೆ ಯಾವ ಸಂಸ್ಥೆ ಹೇಳಿತ್ತು ಅಂದ್ರೆ ಲಂಡನ್ ಬೇಸ್ಡ್ ಅಂದ್ರೆ ಲಂಡನ್ ನಲ್ಲಿ ಇರುವಂತಹ ರಿಸ್ಕ್ ಅನಾಲಿಟಿಕ್ಸ್ ಫರ್ಮ್ ವಿ ರಿಸ್ಕ್ ಮೇಪಲ್ ಕ್ರಾಫ್ಟ್ ಏನು ಲಂಡನ್ ಬೇಸ್ ಆಗಿರುವಂತಹ ರಿಸ್ಕ್ ಅನಾಲಿಟಿಕ್ಸ್ ಫರ್ಮ್ ವಿ ರಿಸ್ಕ್ ಮೇಪಲ್ ಕ್ರಾಫ್ಟ್ ಈ ಒಂದು ಸಂಸ್ಥೆ ಈ ಒಂದು ಸೂಚ್ಯಂಕವನ್ನ ಬಿಡುಗಡೆ ಮಾಡಿದೆ. ಅದರಲ್ಲಿ ಭಾರತವು 46ನೇ ಸ್ಥಾನವನ್ನ ಪಡ್ಕೊಂಡಿದೆ. ಅಂದ್ರೆ 2019 ಈ ಒಂದು ಸೂಚ್ಯಂಕವನ್ನ ಬಿಡುಗಡೆ ಮಾಡಲಾಗಿದೆ. ಅಂದ್ರೆ ನೀರಿನ ಒತ್ತಡ ಸೂಚ್ಯಂಕ ಅತಿಯಾಗಿ ಆಗಿರುವಂತ ದೇಶದಲ್ಲಿ ನಮ್ಮ ಭಾರತ ಕೂಡ ಇದ್ದು 46ನೇ ಸ್ಥಾನವನ್ನ ಪಡ್ಕೊಂಡಿದೆ. ಹಾಗೆ ಭಾರತದ ಯಾವ ಪ್ರಮುಖ ನಗರಗಳು ಈ ಒಂದು ಪಟ್ಟಿಯಲ್ಲಿ ಇದೆ ಅಂದ್ರೆ ನೀರಿನ ರಿಸ್ಕ್ನ ಪಟ್ಟಿಯಲ್ಲಿ ನೀರಿನ ಒತ್ತಡ ಸೂಚ್ಯಂಕದ ಪಟ್ಟಿಯಲ್ಲಿ ಇರುವಂತಹ ಭಾರತದ ಪ್ರಮುಖ ನಗರಗಳು ಅಂದ್ರೆ ಡೆಲ್ಲಿ, ಚೆನ್ನೈ, ಬೆಂಗಳೂರು. ಹಾಯ್ ಚಾಂದ್ ಭಾಷಾ ಅವರೆ. ಸೊ ಬೆಂಗಳೂರು, ಹೈದರಾಬಾದ್, ನಾಸಿಕ್, ಜೈಪುರ್, ಅಹಮದಾಬಾದ್ ಮತ್ತೆ ಇಂದೋರ್. ನೋಡಿ, ನೀರಿನ ಒತ್ತಡ ಸೂಚ್ಯಂಕದಲ್ಲಿ ಭಾರತದ ಶ್ರೇಯಾಂಕ 46ನೇ ಶ್ರೇಯಾಂಕವಾಗಿದೆ. ಇದನ್ನ ಪ್ರಮುಖವಾಗಿ ಲಂಡನ್ ಬೇಸ್ ಆಗಿರುವಂತ ಕಂಪನಿ ರಿಸ್ಕ್ ಅನಾಲಿಟಿಕ್ಸ್ ಮತ್ತೆ ವಿ ರಿಸ್ಕ್ ಫರ್ಮ್ ಮೇಪಲ್ ಕ್ರಾಫ್ಟ್ ಸಂಸ್ಥೆ ಈ ಒಂದು ವರದಿಯನ್ನ ಬಿಡುಗಡೆ ಮಾಡಿದೆ. ಹಾಗೆ ಭಾರತದ ಪ್ರಮುಖ ನೀರಿನ ಒತ್ತಡವನ್ನ ಅನುಭವಿಸುವಂತ ಒಂದು ಪ್ರಮುಖ ನಗರಗಳು ಅಂದ್ರೆ ಡೆಲ್ಲಿ, ಚೆನ್ನೈ, ಬೆಂಗಳೂರು, ಹೈದರಾಬಾದ್, ನಾಸಿಕ್, ಜೈಪುರ್, ಅಹಮದಾಬಾದ್ ಮತ್ತೆ ಇಂದೋರ್ ಆಗಿದೆ. ಸೊ ಅಂದ್ರೆ ಮುಳುಗಡೆ ಆಗುವಂತಹ ಪ್ರದೇಶಗಳು ಯಾವುದು ಅಂತ. ಸೊ ಆ ಒಂದು ಆಧಾರದ ಮೇಲೆ ಅಂದ್ರೆ ಈಗ ನೋಡಿ, ಈಗ ನೀರಿನಿಂದಾಗಿ ಈಗಾಗಲೇ ಉತ್ತರ ಕರ್ನಾಟಕ ಫುಲ್ ಕವರ್ ಆಗಿದೆ. ಸೊ ಅದೇ ರೀತಿ ದೇಶಗಳ ಅಂದ್ರೆ ನಗರಗಳ ಪಟ್ಟಿಯನ್ನ ಮಾಡಿದಾಗ ಭಾರತವು 46ನೇ ರ್ಯಾಂಕ್ ಅನ್ನ ಪಡ್ಕೊಂಡಿದೆ. ಅಂದ್ರೆ ನೀರಿನಿಂದ ರಿಸ್ಕ್ ಅನ್ನ ಅನುಭವಿಸುತ್ತಿರುವಂತಹ ಒಂದು ನಗರಗಳು. ಈಗ ಬಾಂಬೆಯಲ್ಲಿ ಕೂಡ 8 ದಿನಗಳ ಕಾಲ ನೀರು ನಿಂತಿರೋದನ್ನ ನಾವು ನೋಡ್ಬಹುದಾಗಿತ್ತು. ಸೊ ಅಂದ್ರೆ ರಿಸ್ಕ್ ನೀರಿನಿಂದಾಗಿ ಆ ನಗರ ಸಂಪೂರ್ಣವಾಗಿ ಮುಳುಗಡೆ ಆಗುವಂತ ಒಂದು ಮಾನ್ಯತೆ ಮೇಲೆ ಈ ಒಂದು ವರದಿಯನ್ನ ಬಿಡುಗಡೆ ಮಾಡಲಾಗಿತ್ತು. ಹಾಗೆ ವಿಪ್ರೋದ ಹೊಸ ಅಧ್ಯಕ್ಷರಾಗಿ ಯಾರನ್ನ ನೇಮಿಸಲಾಗಿದೆ? ಸೊ ರೋಹನ್ ಪ್ರೇಮ್ಜಿ, ತಾರಿಕ್ ಪ್ರೇಮ್ಜಿ ಮತ್ತೆ ರಿಷದ್ ಪ್ರೇಮ್ಜಿ ಮತ್ತೆ ಹಾಶಂ ಪ್ರೇಮ್ಜಿ ಅವರಾಗಿದ್ದಾರೆ. ಸೊ ನಿಮ್ಮ ಆಪ್ಷನ್ ಅನ್ನ ಹೇಳಿ. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಉಮೇಶ್ ಅವರು, ನಂದೀಶ್ ಅವರು, ಯೂಸರ್ ಅವರು ಮತ್ತೆ ಸಚಿನ್, ಕಾಶಿಮ್, ಮಂಜುನಾಥ್, ಅಕ್ಷಯ್, ಕಾವ್ಯ, ಸಂಗೀತಾ, ಸಾದಿಕ್, ಸಿದ್ದಣ್ಣ, ಬಿರಾದರ್ ಅವರು ಮತ್ತೆ ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸೊ ವಿಪ್ರೋದ ಹೊಸ ಅಧ್ಯಕ್ಷರಾಗಿ ಯಾರನ್ನ ನೇಮಿಸಲಾಗಿದೆ ಅಂದ್ರೆ ಇದು ರಿಷದ್ ಪ್ರೇಮ್ಜಿ ಅವರನ್ನ ನೇಮಿಸಲಾಗಿದೆ. ಸೊ ಆಪ್ಷನ್ 3 ಸರಿಯಾದ ಉತ್ತರ ಆಗಿದೆ. ಓಕೆ, ಇವತ್ತಿನ ಎಲ್ಲಾ ಪ್ರಶ್ನೆಗಳು ಮುಗಿದಿದೆ. ಮತ್ತೆ ಇವತ್ತಿನ ಎಲ್ಲಾ ಕರೆಂಟ್ ಅಫೇರ್ಸ್ ಮುಗೀತು, ಇವತ್ತಿನ ಫ್ರೀ ಕ್ಲಾಸ್ ಕೂಡ ಮುಗೀತು. ಮುಂದೆ ನಾನು ಯಾವಾಗಾದ್ರೂ ಫ್ರೀ ಕ್ಲಾಸ್ ನ ಮಾಡ್ತೀನಿ ಅಂದ್ರೆ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ಅದಕ್ಕಾಗಿ ನೀವು ಟೆಲಿಗ್ರಾಮ್ ಗ್ರೂಪ್ ಅನ್ನ ಜಾಯಿನ್ ಆಗಿ. ಓಕೆ, ಇನ್ನೊಂದು ಪ್ರಮುಖ ಮಾಹಿತಿಯನ್ನ ಹೇಳ್ಬೇಕು ಅಂದ್ರೆ ಈಗ ಕಾಂಪಿಟೇಟಿವ್ ಎಕ್ಸಾಮ್ಗೆ ನಾವು ಪ್ರಿಪೇರ್ ಆಗ್ತಿರುವಾಗ ನಾವು ಅನುಭವಿಸ್ತಿರುವಂತಹ ಒಂದು ಕೆಲವು ಸಂಗತಿಗಳ ಕುರಿತಾಗಿ ನಿಮ್ಗೆ ನಾನು ಮಾಹಿತಿಯನ್ನ ನೀಡ್ಬೇಕು ಅಂತ ಇಷ್ಟಪಡ್ತೇನೆ. ನೀವು ಕೇಳ್ತೀರಾ ಅಂದ್ರೆ ನಾನು ಹೇಳ್ತೀನಿ. ಹೌದು ಸಂಗೀತ ಅವರೇ, ಎಕ್ಸ್ಟ್ರೀಮ್ ರಿಸ್ಕ್ ಆಫ್ ವಾಟರ್ ಕ್ರೈಸಿಸ್ ಅನ್ನ ಅನುಭವಿಸ್ತಿರುವಂತಹ ಒಂದು ಸಿಟಿಗಳ ಕುರಿತಾಗಿ. ಹಾಯ್ ವೀರೇಶ್ ಅವರೇ. ಓಕೆ ನೋಡಿ, ನಾವು ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಗೆ
ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಗೆ ನಾವು ಸ್ಟಾರ್ಟ್ ಮಾಡ್ತಿರುವಾಗ ಹಲವಾರು ಪ್ರಶ್ನೆಗಳು ನಮಗೆ ಬರುತ್ತೆ. ಏನಂದ್ರೆ ನಾವು ಪ್ರಮುಖವಾಗಿ ನಾವು ಯಾವ ಬ್ಯಾಕ್ಗ್ರೌಂಡ್ ಇಂದ, ಈಗ BA BSc ಈ ರೀತಿ ಬ್ಯಾಕ್ಗ್ರೌಂಡ್ ಇಂದ ಬಂದಾಗ ಏನಾಗುತ್ತೆ ಅಂದ್ರೆ, BA ದವರು ಏನ್ ಅನ್ಕೋತೀವಿ, ನಾವು BA ದವರು ಆಗಿರೋದ್ರಿಂದ ಈ ಒಂದು ಎಕ್ಸಾಮ್ಸ್ ಗಳನ್ನ ನಾವು ಪ್ರಿಪೇರ್ ಮಾಡ್ಲಿಕ್ಕೆ ಆಗಲ್ಲ, ಅಂದ್ರೆ IAS ಆಗಿರ್ಲಿ KAS ಆಗಿರ್ಲಿ, ಸೊ ಈ ರೀತಿಯ ಪ್ರಮುಖ ಎಕ್ಸಾಮ್ಸ್ ಗಳನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನಾವು BA ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದೀವಿ ಅಂತ ಅನ್ಕೋತೀವಿ. BSc ಮತ್ತೆ BCOM ಬ್ಯಾಕ್ಗ್ರೌಂಡ್ ಅವರು ಅಥವಾ MBBS ಮತ್ತೆ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಅವರು ಏನ್ ಅನ್ಕೋತೀವಿ ಅಂದ್ರೆ, ನಾವು ಟೆಕ್ನಿಕಲ್ ಫೀಲ್ಡ್ ಇಂದ ಬಂದಿರೋದ್ರಿಂದ ನಮಗೆ ಈ ಎಕ್ಸಾಮ್ಗಳು ಕಷ್ಟ ಆಗತ್ತೆ ಅಂತ ಅನ್ಕೋತೀವಿ. ಆದ್ರೆ ಈಗ ಯಾವುದೇ ಎಕ್ಸಾಮ್ ಆಗಿರ್ಲಿ, ಕೇವಲ 3 ವರ್ಷ 2 ವರ್ಷ ಕಲ್ತಿರೋ ಡಿಗ್ರಿ ಮೇಲೆ ಅದು ಬೇಸ್ ಆಗಿರ್ಬಾರ್ದು. ನಾವು ಯಾವುದೇ ಡಿಗ್ರಿ ಆಗಿರ್ಲಿ 3 ವರ್ಷ 2 ವರ್ಷ ಮಾಡಿರ್ತೀವಿ, ಟೆಕ್ನಿಕಲ್ ಆಗಿರ್ಲಿ ನಾನ್ ಟೆಕ್ನಿಕಲ್ ಆಗಿರ್ಲಿ, ಸೊ ಅದರ ಬೇಸ್ ಮೇಲೆ ನಾವು ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ನ ನಾವು ಒಂದು ಗೇಜ್ ಮಾಡಬಾರ್ದು. ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ತಯಾರಿ ಮಾಡ್ತೀವಿ ಅಂದ್ರೆ, ನಾವು ಎಷ್ಟು ಪ್ರಯತ್ನ ಪಡ್ತೀವಿ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ, ಅದ್ರ ಮೇಲೆ ಬೇಸ್ ಆಗಿರುತ್ತೆ. ನಾವು ಇರುವಂತಹ ಟೆಕ್ನಿಕಲ್ ಅಥವಾ ನಾನ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಅದಕ್ಕೆ ಯಾವುದೇ ರೀತಿಯ ಯೂಸ್ ಇಲ್ಲ. ಈಗ ನಾನು KAS IAS ಪ್ರಿಪೇರ್ ಮಾಡ್ತಿದ್ದೀನಿ ಅಂದ್ರೆ, ಅದಕ್ಕೆ ಒಂದು ಅದರದೇ ಆದ ಒಂದು ಸಿಲೆಬಸ್ ಇದೆ, ಅದರ ಪ್ರಕಾರ ನಾವು ಪ್ರಿಪೇರ್ ಮಾಡ್ತಾ ಹೋದ್ರೆ ಯಾವುದೇ ಪರೀಕ್ಷೆ ಅಸಾಧ್ಯ ಅನ್ನೋದು ಇಲ್ಲ. ಸೊ ಅದಕ್ಕಾಗಿ ನಾವು ಫಸ್ಟ್ ತಲೆಯಲ್ಲಿ ಏನ್ ಇಟ್ಕೋಬೇಕು ಅಂದ್ರೆ, ನಾವು ಇರುವಂತಹ ಒಂದು ಬ್ಯಾಕ್ಗ್ರೌಂಡ್ ಅನ್ನ ನಾವು ಯಾವತ್ತೂ ಯೋಚನೆ ಮಾಡಬಾರ್ದು. ಇದು ಕೇವಲ ಎಕ್ಸಾಮ್ ನೋಡಿ, ಈಗ ಈಗ ಇಂಜಿನಿಯರ್ ಆಗಿರ್ಲಿ ಮೆಡಿಕಲ್ ಆಗಿರ್ಲಿ, ಅವ್ರಿಗೆ ಈಗ ಎಜುಕೇಶನ್ ಪಡ್ಕೊಳ್ಳೋ ಮೂಲಕ ಈ ಒಂದು ಹುದ್ದೆಯನ್ನ ಪಡ್ಕೊಂಡಿರ್ತಾರೆ. ಆದ್ರೆ ಹಳೆ ಕಾಲದಲ್ಲಿ ಯೋಚನೆ ಮಾಡಿ, ಸುಶ್ರುತ ಮತ್ತೆ ಇವರೆಲ್ಲ ಯಾವುದೇ ರೀತಿಯ ಟ್ರೈನಿಂಗ್ ಇಲ್ಲದೆ ಏನೂ ಇಲ್ಲದೆ ಎಲ್ಲ ರೀತಿಯ ಇಂಜಿನಿಯರಿಂಗ್ ನಲ್ಲಿ ಮೆಡಿಕಲ್ ಫೀಲ್ಡ್ ನಲ್ಲಿ ಒಂದು ಉನ್ನತಿಯನ್ನ ಪಡ್ಕೊಂಡಿದ್ರು. ಯಾವುದೇ ಒಂದು ವಿಷಯವನ್ನ ಕಲೀಲಿಕ್ಕೆ ನಮ್ಮ ಇಂಟ್ರೆಸ್ಟ್ ಮತ್ತೆ ನಾವು ತೋರಿಸುವಂತ ಒಂದು ಹಾರ್ಡ್ ವರ್ಕಿಂಗ್ ಇಂಪಾರ್ಟೆಂಟ್ ಆಗತ್ತೆ. ಸೊ ಅದಕ್ಕಾಗಿ ಎಕ್ಸಾಮ್ ನ ಪ್ರಿಪೇರ್ ಮಾಡುವಾಗ ನಾವು ಎಷ್ಟು ಶ್ರದ್ಧೆಯಿಂದ ಮಾಡ್ತೀವಿ, ಎಷ್ಟು ಟೈಮ್ ಅನ್ನ ಕೊಡ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೋಡಿ, ಈಗ ನಾನು ಈಗ ಎಕ್ಸಾಮ್ ಅನ್ನ ಪ್ರಿಪೇರ್ ಮಾಡ್ತಿದ್ದೀನಿ ಅಂದ್ರೆ, ಈಗ ನಾವು ಕೇವಲ ಯಾರು ಯಶಸ್ಸನ್ನ ಪಡ್ಕೊಂಡಿರ್ತಾರಲ್ಲ ಅವ್ರದಷ್ಟೇ ಮಾತನ್ನ ಕೇಳ್ತೀವಿ, ಅವರ ಟೈಮ್ ಟೇಬಲ್ ಅನ್ನ ಯೂಸ್ ಮಾಡ್ತೀವಿ, ಅವ್ರು ಹೇಳಿರುವ ಹಾಗೆ ಅವರನ್ನ ಫಾಲೋ ಮಾಡ್ಲಿಕ್ಕೆ ಹೋಗ್ತೀವಿ. ಆದ್ರೆ ಪ್ರತಿಯೊಬ್ಬ ಮನುಷ್ಯ ಯುನಿಕ್ ಆಗಿರೋದ್ರಿಂದ, ಅಂದ್ರೆ ಒಬ್ಬರು ಇನ್ನೊಬ್ಬರ ಹಾಗೆ ಇಲ್ಲದೆ ಇರೋದ್ರಿಂದ, ನಾನು ಸೂಚನೆ ನಿಮ್ಗೆ ಹೇಳೋದೇನಂದ್ರೆ, ನಿಮ್ಮದೇ ಆದಂತಹ ಒಂದು ಟೈಮ್ ಟೇಬಲ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಯಾಕಂದ್ರೆ ಎಲ್ಲರೂ ಸೇಮ್ ಡ್ಯೂಟಿ ಮಾಡ್ತಿರಲ್ಲ, ಎಲ್ಲರದು ಸೇಮ್ ಲೈಫ್ ಸ್ಟೈಲ್ ಇರಲ್ಲ. ಸೊ ನಮ್ಮ ಲೈಫ್ ಸ್ಟೈಲ್ಗೆ ಸಂಬಂಧಿಸಿದಂತೆ ನಮ್ಗೆ ಯಾವ ರೀತಿ ಕಂಫರ್ಟೇಬಲ್ ಆಗತ್ತಲ್ಲ, ಆ ರೀತಿಯಾಗಿ ನಾವು ಒಂದು ಟೈಮ್ ಟೇಬಲ್ ಅನ್ನ ಪ್ರಿಪೇರ್ ಮಾಡ್ಬೇಕು. ಹಾಗೆ ಈ ಒಂದು ಟೈಮ್ ಟೇಬಲ್ ನಲ್ಲಿ ನಾವು ಕಂಟಿನ್ಯೂಟಿನ ನಾವು ಮೇಂಟೈನ್ ಮಾಡ್ಬೇಕು. ಇವತ್ ನೋಡಿ, ನಾನು 1 ಅವರ್ ಅಥವಾ 2 ಅವರ್ ಓದ್ತಾ ಇದ್ದೀನಂದ್ರೆ, ನೆಕ್ಸ್ಟ್ ಡೇ ಕೂಡ ಅಷ್ಟೇ ಅವರ್ ಅನ್ನ ನಾನು ಕೊಡುವಷ್ಟು ಸಾಮರ್ಥ್ಯ ನಮ್ಗೆ ಇರಬೇಕು. ಅದ್ ಬಿಟ್ಟು ಈಗ IAS ಅಧಿಕಾರಿ ಬೇರೆಯವರು ಅವರು ಜೀವನದಲ್ಲಿ ಇಟ್ಕೊಂಡಂತಹ ಟೈಮ್ ಟೇಬಲ್ ಅನ್ನ ನಮ್ ಜೀವನದಲ್ಲಿ ಅಳವಡಿಸ್ಲಿಕ್ಕೆ ಹೋದ್ರೆ ಅದು ನಮ್ಮ ಎಕ್ಸಾಮ್ಗೆ ಅದು ಹೆಲ್ಪ್ಫುಲ್ ಆಗಲ್ಲ. ಅದಕ್ಕೆ ನಾವು ಬೇರೆಯವರನ್ನ ನೋಡಿ ನಾವು ಅನುಭವವನ್ನ ಪಡ್ಕೋಬೇಕು. ಆದ್ರೆ ನಮ್ಮದೇ ಆದಂತಹ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ನಾವು ಮಾಡ್ಬೇಕು ಓದೋವಾಗ, ಯಾಕಂದ್ರೆ ನಮ್ಮದೇ ಆದಂತಹ ಒಂದು ಬುದ್ಧಿಮಟ್ಟ ಮತ್ತೆ ಕಲಿಯುವಂತಹ ಸಾಮರ್ಥ್ಯ ಬೇರೆ ಬೇರೆ ಆಗಿರುತ್ತೆ. ನಮ್ಮದೇ ಆದಂತಹ ಒಂದು ಟೈಮ್ ಟೇಬಲ್ ಅನ್ನ ಪ್ರಿಪೇರ್ ಮಾಡಿ ಅದಕ್ಕೆ ತಕ್ಕಂತೆ ನಾವು ಎಕ್ಸಾಮ್ಗಳಿಗೆ ಪ್ರಿಪೇರ್ ಮಾಡಿದ್ರೆ ಖಂಡಿತವಾಗಿ ನೀವು ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ಲಿ ಅದರಲ್ಲಿ ಯಶಸ್ಸನ್ನ ಪಡ್ಕೋತೀರಾ. ಸೊ ಈಗ ಬೇರೆಯವರು ಮಾಡಿದ್ದಾರೆ ನಿಮ್ಗೆ ಆಗಲ್ಲ ಅನ್ನೋದು ಸಾಧ್ಯನೇ ಇಲ್ಲ. ಎಲ್ಲರಿಗೂ 24 ಗಂಟೆಗಳನ್ನ ಕೊಡಲಾಗಿದೆ, 24 ತಾಸುಗಳಿದೆ. ಅದರಲ್ಲಿ ನಾವು ಎಷ್ಟು ನಾವು ಈ ಒಂದು ನಮ್ಮ ಗುರಿಯನ್ನ ತಲುಪ್ಲಿಕ್ಕೆ ನಾವು ಬಳಸ್ಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್. ಅದನ್ನ ಬಿಟ್ಟು ಅವ್ರಿಗೆ ಆಗತ್ತೆ ನನಗಾಗಲ್ಲ, ನನ್ನ ಫೈನಾನ್ಷಿಯಲ್ ಆಗಿ ನಾನು ಸರಿಯಾಗಿ ಇಲ್ಲ ನನಗೆ ಜಾಬ್ ಇದೆ, ಈ ರೀತಿ ಎಲ್ಲ ನೆಪ ಹೇಳೋ ಬದಲು ಕೇವಲ ನೆಗೆಟಿವಿಟಿನ ಥಿಂಕ್ ಮಾಡೋ ಬದಲು ಪಾಸಿಟಿವ್ ಆಗಿ ನಾವು ಥಿಂಕ್ ಮಾಡೋಣ. ಯಾವುದೇ ಎಕ್ಸಾಮ್ ಆಗಿರ್ಲಿ ಯಾರಿಗೂ ಅಸಾಧ್ಯ ಅನ್ನೋದೇ ಇಲ್ಲ. ನೀವು ಪ್ರಯತ್ನ ಪಟ್ಟರೆ ಖಂಡಿತ, ಫಸ್ಟ್ ಅಟೆಂಪ್ಟ್ ಆಗಲಿಲ್ಲ ಅಂದ್ರೆ ಸೆಕೆಂಡ್ ಅಟೆಂಪ್ಟ್, ಥರ್ಡ್ ಅಟೆಂಪ್ಟ್, ಫೋರ್ತ್ ಅಟೆಂಪ್ಟ್ ನಲ್ಲಿ ಖಂಡಿತ ಮಾಡೇ ಮಾಡ್ತೀರಾ. ಹಾಗೆ ನೋಡಿ, ಈಗ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನಾನು IAS ಎಕ್ಸಾಮ್ಗೆ ಬರ್ದಿರ್ತೀನಿ, ಆದ್ರೆ IAS ಎಕ್ಸಾಮ್ ಆಗಿರಲ್ಲ, ನಾನು ಕ್ಲಿಯರ್ ಮಾಡಿರಲ್ಲ. ಅದಕ್ಕೆ ನಾನು ಅಯ್ಯೋ ನನ್ನ ಜೀವನದಲ್ಲಿ ಎಲ್ಲ ಮುಗೀತು, ನಾನು ಏನು ಸಾಧನೆ ಮಾಡ್ಲಿಕ್ಕಾಗಲ್ಲ,
ಬೇರೆಯವ್ರದ್ದೆಲ್ಲ ಎಕ್ಸಾಮ್ ಕ್ಲಿಯರ್ ಆಯ್ತು ಅಂತ ನಾವು ಅನ್ಕೋತೀವಿ. ಆದ್ರೆ ಯಾವುದೇ ಒಂದು ಯಶಸ್ಸಾಗಿರ್ಲಿ ಅಥವಾ ಯಾವುದೇ ಒಂದು ಸೋಲು ಆಗಿರ್ಲಿ ಅದು ಪರ್ಮನೆಂಟ್ ಇರಲ್ಲ, ಅದು ಜೀವನದ ಒಂದು ಭಾಗ. ಈಗ ನಾನು IAS ಆಫೀಸರ್ ಆಗ್ಬಿಟ್ರೆ ನನ್ನ ಇಡೀ ಜೀವನ ಯಶಸ್ಸಿಂದನೇ ಸಾಗತ್ತೆ ಅಂತ ಇಲ್ಲ. ಅದನ್ನ ನಾನು ಯಾವ ರೀತಿ ಕಂಟಿನ್ಯೂ ಮಾಡ್ತೀನಿ ಅದರ ಮೇಲೆ ನನ್ನ ಯಶಸ್ಸು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಕೇವಲ ನಾನು IAS ಆಫೀಸರ್ ಆಗ್ಬಿಟ್ರೆ ನಂದು ಯಶಸ್ಸಿನ ದಾರಿ ಅಲ್ಲಿ ಮುಗಿಯಲ್ಲ. ನಾನು ಮಾಡುವಂತಹ ಕಾರ್ಯಗಳ ಮೇಲೆ ನನ್ನ ಯಶಸ್ಸಿನ ದಾರಿ ಡಿಸೈಡ್ ಆಗತ್ತೆ. ಅದೇ ರೀತಿ ನಾನು ಯಾವುದೇ ಒಂದು ಎಕ್ಸಾಮ್ ನ ಕ್ಲಿಯರ್ ಮಾಡ್ಲಿಲ್ಲ ಅಂದ್ರೆ ಅಲ್ಲಿ ನಾನು ಜೀವನನೇ ಸೋತಂತೆ ಅನ್ಕೋಬಾರ್ದು. ಯಾಕಂದ್ರೆ ಅದು ಕೇವಲ ಒಂದು ಜೀವನದ ಭಾಗ, ಅದರಲ್ಲಿ ನಾವು ಪಾಸ್ ಆಗ್ಲಿಲ್ಲ. ಸೊ ನೆಕ್ಸ್ಟ್ ಅಟೆಂಪ್ಟ್ ಮಾಡೋಣ, ಅದರಲ್ಲಿ ನಾನು ಮಾಡಿರುವಂತಹ ತಪ್ಪುಗಳನ್ನ ಎಲ್ಲ ಅವಲೋಕನ ಮಾಡಿ ನೆಕ್ಸ್ಟ್ ಎಕ್ಸಾಮ್ ಅನ್ನ ನಾವು ಪ್ರಿಪೇರ್ ಮಾಡೋಣ. ಸೊ ಯಾವುದೇ ಎಕ್ಸಾಮ್ ಆಗಿರ್ಲಿ, ಯಾವುದೇ ಬ್ಯಾಕ್ಗ್ರೌಂಡ್ ಆಗಿರ್ಲಿ, ಯಾವುದೇ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದು ತಪ್ಪು ಕಲ್ಪನೆ ಅಷ್ಟೇ. ಮತ್ತೆ ಈಗ ನಮ್ಮ ಎಕ್ಸಾಮ್ಗಳನ್ನ ನಮ್ಮ ಪೇಪರ್ಗಳನ್ನ ಇವ್ಯಾಲ್ಯುಯೇಟ್ ಮಾಡ್ತಿರೋರು ಕೂಡ ಒಂದಲ್ಲ ಒಂದ್ಸಲ ಅವರು ಕೂಡ ಸ್ಟೂಡೆಂಟ್ ಆಗಿರ್ತಾರೆ. ಸೊ ಅಷ್ಟೇ ನಾನ್ ಹೇಳಿಕೆ ಇಷ್ಟಪಡೋದು. ಸೊ ಯಶಸ್ಸು ಅನ್ನೋದು ನಾವು ಕೊಡುವಂತಹ ಟೈಮ್ ಮೇಲೆ, ನಾವು ಕೊಡುವಂತಹ ಹಾರ್ಡ್ ವರ್ಕ್ ಮೇಲೆ ಬೇಸ್ ಆಗಿದೆ ಹೊರತು ಯಾವುದೇ ರೀತಿಯ ಒಂದು ಟ್ರೈನಿಂಗ್ ಮೇಲೆ ಅಥವಾ ಬೇರೆ ರೀತಿಯ ಹಾರ್ಡ್ ಇದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಸೊ ಅದಕ್ಕೆ ನಿಮ್ಮ ಜೀವನ ಕ್ರಮಕ್ಕೆ ಸಂಬಂಧಿಸಿದಂತೆ ನಿಮ್ಮದೇ ಆದಂತ ಒಂದು ಟೈಮ್ ಟೇಬಲ್ ಅನ್ನ ಪ್ರಿಪೇರ್ ಮಾಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಈಗ ನೋಡಿ, ಇಂಜಿನಿಯರ್ ಆಗಿರುವಂತಹ ಒಬ್ಬ ಇಂಜಿನಿಯರ್ ಮಾಡುವಂತಹ ಕೆಲಸವನ್ನ ಮೇಸ್ತ್ರಿ ಯಾವುದೇ ರೀತಿಯ ಟ್ರೈನಿಂಗ್ ಇಲ್ದೇನೆ ಮೇಸ್ತ್ರಿ ಮಾಡ್ತಾನೆ. ಸೊ ಇಂಜಿನಿಯರಿಂಗ್ಗೋಸ್ಕರ ನಾವು ಡಿಪ್ಲೊಮಾ ಮುಗಿಸ್ಬೇಕು ಮತ್ತೆ ಬಿ ಅನ್ನ ಮುಗಿಸಿ ನಾವು ಈ ಒಂದು ಸಿವಿಲ್ ಇಂಜಿನಿಯರಿಂಗ್ ಆಗ್ತೀವಿ. ಆದ್ರೆ ಮೇಸ್ತ್ರಿ ಯಾವುದೇ ರೀತಿಯ ಒಂದು ಟ್ರೈನಿಂಗ್ ಇಲ್ದೆ ಏನೇ ಇಲ್ದೆ ಅಲ್ಲಿ ಅವನು ಇಂಜಿನಿಯರ್ಗಿಂತ ಜಾಸ್ತಿ ಬುದ್ಧಿಮಟ್ಟವನ್ನ ಉಪಯೋಗಿಸ್ತಾನೆ. ಸೊ ಎಲ್ಲವೂ ನಮ್ಮ ಸ್ಕಿಲ್ ಮೇಲೆ ಡಿಪೆಂಡ್ ಆಗಿದೆ ಹೊರತು ಯಾವುದ್ರ ಮೇಲೂ ಇಲ್ಲ, ಮತ್ತೆ ಹಾರ್ಡ್ ವರ್ಕ್ ಮೇಲೆ. ಓಕೆ, ಈ ಒಂದು ಇವತ್ತಿಂದು ಲಾಸ್ಟ್ ಕ್ಲಾಸ್ ಆಯ್ತು. ನಿಮ್ಗೆ ಟೆಲಿಗ್ರಾಮ್ ಲಿಂಕ್ ಅನ್ನ ಕೊಡ್ತಾ ಇದ್ದೀನಿ ಮತ್ತೆ ಜಾಯ್ನಿಂಗ್ ಲಿಂಕ್ ಅನ್ನ ಕೂಡ ಕೊಡ್ತಾ ಇದ್ದೀನಿ. ಈ ಒಂದು ಆನ್ಲೈನ್ ಕೋರ್ಸ್ಗೆ ನೀವು ಜಾಯ್ನ್ ಆಗ್ತೀರಾ ಅಂದ್ರೆ ಅದರ ಲಿಂಕ್ ಅನ್ನ ಕೂಡ ನಾನು ನೋಡಿ. ಕಾವ್ಯ ಅವರೇ, ಫುಲ್ ಅಮೌಂಟ್ ಬೇಕಂದ್ರೆ ನೀವು ಫುಲ್ ಅಮೌಂಟ್ ನ ನೀವು ಪೇ ಮಾಡಬಹುದು, ಇಲ್ಲಾಂದ್ರೆ ಪ್ರತಿ ತಿಂಗಳು 500 ರೂಪಾಯಿನ ಪೇ ಮಾಡಬಹುದು. ಹಾ ನೋಡಿ ಕಾವ್ಯ ಅವರೇ, ಈಗ ನೋಡಿ ಕಾವ್ಯ ಅವರು ಕೇಳಿಸ್ಕೊತಿದ್ದೀರಾ? ಅಂಜನ್ ಅವರೇ, ಅಂಜನ್ ಕುಮಾರ್ ಅವರೇ, ಫುಲ್ ಅಮೌಂಟ್ ಕೊಡುವ ಅವಶ್ಯಕತೆ ಇಲ್ಲ. ನೋಡಿ ಈ ರೀತಿ ಬರತ್ತಲ್ಲ, ಆಮೇಲೆ ಗೆಟ್ ಸಬ್ಸ್ಕ್ರಿಪ್ಷನ್ ಅನ್ನೋ ಬಟನ್ ಅನ್ನ ಕ್ಲಿಕ್ ಮಾಡಿ. ಆಮೇಲೆ ಈಗ ನಿಮ್ಗೆ ಎಷ್ಟು ತಿಂಗಳಿಗೆ ಬೇಕು ಅಷ್ಟು ತಿಂಗಳಿಗೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನ್ ಸಜೆಸ್ಟ್ ಮಾಡೋದು 1 ವರ್ಷಕ್ಕೆ ತಗೊಳ್ಳಿ ಅಂತ. ಯಾಕಂದ್ರೆ ಪ್ರತಿ ತಿಂಗಳು 500 ರೂಪಾಯಿಯನ್ನ, ಕೇವಲ 500 ರೂಪಾಯಿಯನ್ನ ನೀವು ಪೇ ಮಾಡುವ ಮೂಲಕ 12ಕ್ಕಿಂತ ಅಧಿಕ ಜನರ ಕ್ಲಾಸ್ ಅನ್ನ ಅಟೆಂಡ್ ಮಾಡಬಹುದು, PDF ಅನ್ನ ಪಡ್ಕೋಬಹುದು, ಡೌಟ್ ಕ್ಲಿಯರಿಂಗ್ ಸೆಷನ್ ಅನ್ನ ಪಡ್ಕೋಬಹುದು, ಎಲ್ಲ ಪಡ್ಕೋಬಹುದು. ಸೊ ಈ 1 ವರ್ಷದ ಸಬ್ಸ್ಕ್ರಿಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ ನಂತರ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಎಂಟರ್ ರೆಫರಲ್ ಕೋಡ್ ಅಂತ ಇರುತ್ತಲ್ಲ, ಇಲ್ಲಿ ಈ ಒಂದು ರೆಫರಲ್ ಕೋಡ್ ನ ಮೆನ್ಷನ್ ಮಾಡಿ, ಪ್ರಿಯಾಂಕಾ T.ರಾಠೋಡ್ 328. ಈ ಒಂದು ರೆಫರಲ್ ಕೋಡ್ ನ ಇಲ್ಲಿ ಮೆನ್ಷನ್ ಮಾಡಿ ಅಪ್ಲೈ ಅಂತ ಹೇಳಿ. ಆಮೇಲೆ ಪ್ರೊಸೀಡ್ ಟು ಪೇ, ಇಲ್ಲಿ ಅಪ್ಲೈ ಅಂತ ಹೇಳಿದ ನಂತರ ರೆಫರಲ್ ಕೋಡ್ ಹಾಕಿ ಅಪ್ಲೈ ಅಂತ ಹೇಳಿದ ತಕ್ಷಣ ನಿಮ್ಗೆ 10% ಡಿಸ್ಕೌಂಟ್ ಬರುತ್ತೆ. ಆಮೇಲೆ ಪ್ರೊಸೀಡ್ ಟು ಪೇಮೆಂಟ್ ಅಂತ ಹೇಳಿ. ಆಮೇಲೆ ಇಲ್ಲಿ ನೋಡಿ ಆಡ್ ನ್ಯೂ ಕಾರ್ಡ್ ಅಂತ ಇದೆ ಅಲ್ಲ, ಆಡ್ ನ್ಯೂ ಕಾರ್ಡ್ ಅಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡ್ ನ ಎಲ್ಲಾ ಡೀಟೇಲ್ಸ್ ಅನ್ನ ಫಿಲ್ ಮಾಡಿ. ಆಮೇಲೆ ಪೇ 5400 ಅಂತ ಬರುತ್ತೆ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಿಮ್ಗೆ ಒಂದು OTP ಅನ್ನ, ಸೊ ಅಂಜನ್ ಕುಮಾರ್ ಅವರೇ, ಕಾರ್ಡ್ ಇಲ್ಲ ಅಂದ್ರೆ ನೀವು ನಿಮ್ಮ ಫ್ರೆಂಡ್ ಹತ್ರ ರಿಕ್ವೆಸ್ಟ್ ಮಾಡಿ ಇದೊಂದು ಪ್ರೋಗ್ರಾಮ್ಗೆ ನೀವು ಯೂಸ್ ಮಾಡಬಹುದು. ಯಾಕಂದ್ರೆ ಕ್ರೆಡಿಟ್ ಕಾರ್ಡ್ ಇದ್ದವರಿಗೆ ಈ ಒಂದು EMI ಸೌಲಭ್ಯವಿದೆ. ಸೊ ನೋಡಿ, ಆಮೇಲೆ ಪೇ 5400 ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ OTP ಬರುತ್ತೆ, ಆ OTP ಅನ್ನ ನೀವು ನೀಡಿದ ನಂತರ EMI ಆಪ್ಷನ್ ಬರುತ್ತೆ. ಸೊ ಪ್ರತಿ ತಿಂಗಳು 500 ರೂಪಾಯಿ ನೀವು ಪೇ ಮಾಡಬಹುದು. ನೀವು ನೆಟ್ ಬ್ಯಾಂಕಿಂಗ್ ಎಲ್ಲ ಇದೆ ಅಲ್ಲ, ಅದು 1-time ಪೇಮೆಂಟ್ಗೆ ಮಾತ್ರ ಇರೋದು. ಸೊ ನೀವು ಕ್ರೆಡಿಟ್ ಕಾರ್ಡ್ ನ ಬಳಸ್ಕೊಳ್ಳಿ, ನಿಮ್ಮ ಫ್ರೆಂಡ್ ಹತ್ರ ಆದ್ರೂ ಅಥವಾ ಯಾರ ಹತ್ರ ಆದ್ರೂ ಇಸ್ಕೊಂಡು ಕ್ರೆಡಿಟ್ ಕಾರ್ಡ್ ನ ಅವ್ರಿಗೆ ಪೇ ಮಾಡಿ ನೀವು ಕ್ರೆಡಿಟ್ ಕಾರ್ಡ್ ನ ಇಲ್ಲಿ ಯೂಸ್ ಮಾಡ್ಕೊಂಡ್ರೆ ಪ್ರತಿ ತಿಂಗಳು 500 ರೂಪಾಯಿಯನ್ನ ಕಟ್ ಆಗತ್ತೆ. ಮತ್ತೆ ಇಲ್ಲಿ 12ಕ್ಕಿಂತ ಅಧಿಕ ಎಜುಕೇಟರ್ಗಳು, KS ಇಂಟರ್ವ್ಯೂ ಲೆವೆಲ್ ವರೆಗೆ ಹೋಗಿರುವಂತಹ ಎಲ್ಲ ಎಜುಕೇಟರ್ಗಳು ಇದ್ದಾರೆ. ಸೊ ನಿಮ್ಗೆ ಎಕ್ಸಾಮ್
ಮುಗಿಸೋವರೆಗೂ ನಾವು ಫುಲ್ ಪ್ರಿಪ್ರೇಷನ್ ಅನ್ನ ನಿಮಗೆ ಮಾಡಿಸ್ತೀವಿ. ಓಕೆ, ನಾನು ಈ ಆನ್ಲೈನ್ ಕ್ಲಾಸ್ಗೆ, ಸೊ ಇದಕ್ಕೆ ಅಂದ್ರೆ EMI ಸೌಲಭ್ಯ ಬೇಕು ಅಂದ್ರೆ ನೀವು ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡ್ಬೇಕು. ನಂದೀಶ್ ಅವರೇ ನೋಡಿ, PSI ಕ್ರಾಶ್ ಕೋರ್ಸ್ ಮತ್ತೆ ಕನ್ನಡ ಲಿಟ್ರೇಚರ್ ಕೋರ್ಸ್ ಮತ್ತೆ ಯಾವುದೇ ರೀತಿಯ ಆನ್ಲೈನ್ ಕ್ಲಾಸ್ಗೆ ನೀವು ಜಾಯ್ನ್ ಆಗ್ಬೇಕಂದ್ರೆ ಈ ಒಂದು ಲಿಂಕ್ ಅನ್ನ ಕೊಟ್ಟಿದ್ದೀನಿ. ಹಾಗೆ ಮುಂದಿನ ಫ್ರೀ ಕ್ಲಾಸ್ ಯಾವಾಗ ಬರುತ್ತೆ ಅನ್ನೋದನ್ನ ನಾನು ಇನ್ಫಾರ್ಮ್ ಮಾಡ್ಲಿಕ್ಕೆ ನಿಮ್ಗೆ ಒಂದು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅನ್ನ ಕೂಡ ಕೊಟ್ಟಿದ್ದೀನಿ. ಅಂಜನ್ ಕುಮಾರ್ ಅವರೇ, PDO FTA STA ಕ್ಲಾಸ್ ನ ನಾನು ಈ ನೋಟಿಫಿಕೇಶನ್ ಬಂದ ತಕ್ಷಣ ಅಥವಾ ನೆಕ್ಸ್ಟ್ ಮಂತ್ ಇಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸುನಿಲ್ ಅವರೇ, ಲೈವ್ ಕ್ಲಾಸ್ ಟೈಮಿಂಗ್ ಸೇಮ್ ಅಂದ್ರೆ ನಂದು ಸೇಮ್ ಇರುತ್ತೆ. ನಂದು PSI ಎಕ್ಸಾಮ್ದು 11-12 ಗಂಟೆ ಬೆಳಿಗ್ಗೆ ಇರುತ್ತೆ, ಮತ್ತೆ ಕನ್ನಡ ಲಿಟ್ರೇಚರ್ ಟೈಮಿಂಗು 6-7 ಗಂಟೆ ಇರುತ್ತೆ. ಬೇರೆ ಬೇರೆ ಟೀಚರ್ಗಳ ಟೈಮಿಂಗ್ ಅನ್ನ, ಬೇರೆ ಬೇರೆ ಎಜುಕೇಟರ್ಗಳ ಟೈಮಿಂಗ್ ಅನ್ನ ನೀವು ಅವರವರ ಪ್ರೊಫೈಲ್ಗೆ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ, ಎಲ್ಲರ ಟೈಮಿಂಗ್ಗಳು ಬೇರೆ ಬೇರೆ ಇರುತ್ತೆ. ಹಾಗೆ ಒಂದ್ ವೇಳೆ ನೀವು ಲೈವ್ ಕ್ಲಾಸ್ ನ ಮಿಸ್ ಮಾಡ್ಕೊಂಡ್ರು ಕೂಡ ನಿಮ್ಗೆ ರೆಕಾರ್ಡಿಂಗ್ ಸಿಗತ್ತೆ. ಇವಾಗ ನನ್ನ ಕ್ಲಾಸ್, ಈ ಫ್ರೀ ಕ್ಲಾಸ್ ಇದೆ ಅಲ್ಲ, ಮುಗಿದ ತಕ್ಷಣನೇ ನಿಮ್ಗೆ ರೆಕಾರ್ಡಿಂಗ್ ಸಿಗತ್ತೆ. ಸೊ ಅಂಜನ್ ಕುಮಾರ್ ಅವರೇ, ನೋಟಿಫಿಕೇಶನ್ ಆಗತ್ತೆ ಅಂತ ಹೇಳ್ತಿದ್ದಾರೆ, ಯಾಕಂದ್ರೆ ಈಗ ರಾಜಕೀಯದಲ್ಲಿ ಸ್ವಲ್ಪ ಗೊಂದಲ ಇರೋದ್ರಿಂದಾಗಿ ನೋಟಿಫಿಕೇಶನ್ ಲೇಟ್ ಆಗ್ತಿದೆ ಅಂತ ಹೇಳಿದ್ದಾರೆ. ಆಗ್ತಿದೆ ಅಂತ ಆಗ್ತಿದೆ. ಅದಕ್ಕೆ ನೀವು ಈಗ ನೋಡಿ, ನಾವೇನ್ ತಪ್ಪು ಮಾಡ್ತೀವಿ ಅಂದ್ರೆ ನೋಟಿಫಿಕೇಶನ್ ಆಗುವವರೆಗೂ ವೇಟ್ ಮಾಡಿ ಆಮೇಲೆ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತೀವಿ, ಅದಕ್ಕೆ ಒಮ್ಮೆಗೆ ಹೆವಿ ಅನ್ಸ್ಬಿಡತ್ತೆ. ಸೊ ಅದಕ್ಕಾಗಿ ಇವಾಗಿಂದನೇ ಬೇಸಿಕ್ ಇಂದ ಸ್ಟಾರ್ಟ್ ಮಾಡಿಬಿಟ್ರೆ ನಿಮ್ ಯಾವುದೇ ಎಕ್ಸಾಮ್ ಅನ್ನ ಆರಾಮಾಗಿ ನೀವು ಪ್ರಿಪೇರ್ ಮಾಡಬಹುದು. ಸೊ ಬಿರಾದರ್ ಅವರೇ, ಇಲ್ಲಿ ಇನ್ನು ಸ್ಟಾರ್ಟ್ ಮಾಡಿಲ್ಲ ಮೌಲಾನಾ ಆಜಾದ್ ಅಬ್ದುಲ್ ಆಜಾದ್ ಸ್ಕೂಲ್ ಎಕ್ಸಾಮಿನೇಷನ್ಗೆ ಇನ್ನು ಯಾವ್ದು ಸ್ಟಾರ್ಟ್ ಮಾಡಿಲ್ಲ. ಸೊ ಈಗ ನೋಡಿ, ನಾನು ಸ್ಟಾರ್ಟ್ ಮಾಡ್ಬೇಕಂದ್ರೆ ಯಾವುದೇ ಒಂದು ಹೊಸ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕಂದ್ರೆ ಒಂದು 2-3 ಜನ ಇದ್ರೆ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಯಾರು ಇಲ್ಲ ಅಂದ್ರೆ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡಿ ಉಪಯೋಗ ಆಗಲ್ಲ. ಓಕೆ, ಮತ್ತೇನಾದ್ರೂ ಈ ಲೈವ್ ಕೋರ್ಸ್ ಕುರಿತಾಗಿ, ಆನ್ಲೈನ್ ಕೋರ್ಸ್ ಯಾವ ರೀತಿ ಜಾಯಿನ್ ಆಗ್ಬೇಕು ಅನ್ನೋದರ ಕುರಿತಾಗಿ ಯಾವುದೇ ಒಂದು ಡೌಟ್ ಇದ್ರೆ ನೀವು ಕೇಳಬಹುದಾಗಿದೆ. ಇಲ್ಲಿ ನೋಡಿ, ಯಾವುದೇ ಎಕ್ಸಾಮ್ಗೆ GK ಪೇಪರ್ಗೆ ಸೇಮ್ ಸಿಲೆಬಸ್ ಇರುತ್ತೆ. ಇಲ್ಲಿ ನಿಮ್ಗೆ ಎಲ್ಲಾ ಎಜುಕೇಟರ್ಗಳು ಎಲ್ಲಾ ವಿಷಯಗಳನ್ನ ಕವರ್ ಮಾಡಿಸ್ತಿದ್ದಾರೆ. ಭಾರತದ ಇತಿಹಾಸ, ಪಾಲಿಟಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಕರೆಂಟ್ ಅಫೇರ್ಸ್, ಎಥಿಕ್ಸ್, ಮತ್ತೆ KS ಎಕ್ಸಾಮ್ಗೆ ಸಂಬಂಧಿಸಿದಂತ ಎಲ್ಲಾ ಕೋರ್ಸ್ ಗಳನ್ನ ಇಲ್ಲಿ ಪ್ರೊವೈಡ್ ಮಾಡಲಾಗ್ತಿದೆ. ಎಲ್ಲಾ ಸಿಲೆಬಸ್ ಸೇಮ್ ಇರುತ್ತೆ. ನೀವು ನೋಟಿಫಿಕೇಶನ್ ಬರೋವರೆಗೂ ಕಾಯೋ ಬದಲು ಇವಾಗ್ಲೇ ಜಾಯಿನ್ ಆಗ್ಬಹುದು. ಮತ್ತೆ ಇನ್ನೊಂದೇನಂದ್ರೆ, ಇವಾಗ ಜಾಯಿನ್ ಆದ್ರೆ ನಿಮ್ಗೆ ಹೆಲ್ಪ್ ಆಗತ್ತೆ, ಯಾಕಂದ್ರೆ ನೆಕ್ಸ್ಟ್ ಟೈಮ್ ಅಂದ್ರೆ ನೆಕ್ಸ್ಟ್ ನೋಟಿಫಿಕೇಶನ್ ಬರೋವರೆಗೂ ಫೀ ಜಾಸ್ತಿ ಆದ್ರೆ ಆಮೇಲೆ ಮತ್ತೆ ನಿಮ್ಗೆ ತೊಂದರೆ ಆಗತ್ತೆ. ಇವಾಗ ಫೀ ಕಡಿಮೆ ಇದೆ. ಸೊ ಇವಾಗ ಜಾಯಿನ್ ಆದ್ರೆ ನೀವು ಒಂದು ವರ್ಷದ ಕೋರ್ಸ್ಗೆ ಜಾಯಿನ್ ಆದ್ರೆ ನಿಮ್ಗೆ ಹೆಲ್ಪ್ ಆಗತ್ತೆ. ಒಂದ್ ಎಕ್ಸಾಮ್ ಒಂದ್ ವೇಳೆ ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ ಬೇರೆ ಎಕ್ಸಾಮ್ಗೆ ನೀವು ಇಲ್ಲಿ ಒಂದ್ ವರ್ಷದ ಕೋರ್ಸ್ ಅನ್ನ ತಗೊಳ್ಳೋ ಮೂಲಕ ಬೇರೆ ಎಕ್ಸಾಮ್ಗಳಿಗೂ ಕೂಡ ನೀವು ಪ್ರಿಪೇರ್ ಆಗ್ಬಹುದು. ದೇವಪ್ಪ ಅವರೇ, ಕ್ಲಾಸ್ಗಳು ಸ್ಟಾರ್ಟ್ ಆಗಿದೆ. ಈಗಾಗ್ಲೇ ನಾನು 3 ಕೋರ್ಸ್ಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ. ಭಾರತದ ಪ್ರಾಚೀನ ಇತಿಹಾಸ, ಭಾರತದ ಸಂವಿಧಾನ ಮತ್ತೆ ಸಾಮಾನ್ಯ ಭೂಗೋಳ ಶಾಸ್ತ್ರದ 3 ಕ್ಲಾಸ್ ಅನ್ನ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ PSI ಎಕ್ಸಾಮ್ಗೆ ಪ್ರಿಪರೇಷನ್ ಅನ್ನ ಮಾಡಿಸ್ತಾ ಇದ್ದೀನಿ. ಮತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್, PU ಲೆಕ್ಚರರ್, FDA STA KS IS ಎಕ್ಸಾಮ್ಗೆ ಸಂಬಂಧಿಸಿದ ಕನ್ನಡ ಸಾಹಿತ್ಯದ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾಳೆಯಿಂದ. ಮತ್ತೆ ಉಳಿದ ಎಲ್ಲಾ ಎಜುಕೇಟರ್ಗಳು ಕೂಡ ಒಂದೊಂದು 2-2 ಕೋರ್ಸ್ಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ. ಸೊ ನಮ್ಮ ಮುಗಿದಂತಹ ಕೋರ್ಸ್ಗಳನ್ನ ಕೂಡ ನೀವು ಪಡ್ಕೋಬಹುದಾಗಿದೆ. ಎಲ್ಲಾ ರೆಕಾರ್ಡಿಂಗ್ಗಳನ್ನ ಕೂಡ ನೀವು ಪಡ್ಕೋಬಹುದಾಗಿದೆ. ಹಾಗೆ ನಾನು ಹಿಂದಿನ ಕ್ಲಾಸ್ಗಳಲ್ಲಿ ಮಾಡಿದಂತಹ ರೆಕಾರ್ಡಿಂಗ್ಸ್ ನಲ್ಲಿ ನೀವು ಎಕ್ಸಾಮ್ಸ್ಗೆ ಸಂಬಂಧಿಸಿದಂತಹ ಎಲ್ಲಾ ಪ್ರಮುಖ ಪ್ರಶ್ನೆಗಳನ್ನ ಅಲ್ಲಿ ಪಡ್ಕೋಬಹುದಾಗಿದೆ. ಸರ್, ಇದು ಸುನಿಲ್ ಅವರೇ, ಟೈಮ್ ಅನ್ನ ನಾವು ಡಿಸೈಡ್ ಮಾಡಲ್ಲ, ಅದು ಅವ್ರು ಕೊಟ್ಟಿರೋ ಟೈಮ್ ಮೇಲೆ ಇರುತ್ತೆ. ಒಂದ್ ವೇಳೆ ಈಗ ನೋಡಿ, ನೀವು ಕಾವ್ಯ ಮೇಡಮ್ ಅವರು ಕ್ಲಾಸ್ ಅನ್ನ ಅಟೆಂಡ್ ಮಾಡ್ಕೊಳ್ಳಿ, ಆಮೇಲೆ ರೀಟಾ ಮೇಡಮ್ ಅವರ ಕ್ಲಾಸ್ ರೆಕಾರ್ಡಿಂಗ್ ನ ನೋಡ್ಕೊಳ್ಳಿ.
ಹಾ ಅಂಜನ್ ಕುಮಾರ್ ಅವರೇ, ವಿಶ್ವನಾಥ್ ಸರ್ ಅವರು ಅಂತ ಇದ್ದಾರೆ, 3 ಬಾರಿ KS ಎಕ್ಸಾಮ್ ಅನ್ನ ಬರೆದಿರುವಂತಹ ವಿಶ್ವನಾಥ್ ಸರ್ ಅವರು ಮೆಂಟಲ್ ಎಬಿಲಿಟಿ ಕ್ಲಾಸ್ ಗಳನ್ನ ತಗೋತಿದ್ದಾರೆ. ಹಾಯ್ ಲಾವಣ್ಯ ಅವರೇ. ಸೊ ಕೇವಲ ನೀವು ಒಬ್ಬರ ಹತ್ರ ಸಬ್ಸ್ಕ್ರಿಪ್ಷನ್ ಅನ್ನ ಪಡೆದುಕೊಂಡ್ರೆ ಉಳಿದ ಎಲ್ಲಾ 12 ಜನರ ಕ್ಲಾಸ್ ಅನ್ನ ಅಟೆಂಡ್ ಮಾಡಬಹುದು, PDF ಅನ್ನ ಪಡ್ಕೋಬಹುದು. ಡೌಟ್ ಕ್ಲಿಯರ್ ಸೆಷನ್ ಮತ್ತೆ ವೀಕ್ಲಿ ಟೆಸ್ಟ್ ಗಳನ್ನ ಕೂಡ ನಾವು ಅರೇಂಜ್ ಮಾಡ್ತೀವಿ. ಹಾ ಕನ್ನಡದಲ್ಲಿ, ಯಾಕಂದ್ರೆ ಇದು ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಈ ಒಂದು ಪ್ರಯತ್ನವನ್ನ ಮಾಡಿರೋದು ಸ್ಟೂಡೆಂಟ್ಗೋಸ್ಕರ ಕಡಿಮೆ ದುಡ್ಡಿನಲ್ಲಿ. ಸೊ ಕನ್ನಡದಲ್ಲಿನೇ ನಾವು ಎಲ್ಲಾ ಮಾಹಿತಿಯನ್ನ ನೀಡ್ತಾ ಇರೋದು. ಓಕೆ, ಈ ಒಂದು ಕ್ಲಾಸ್ಗೆ ಯಾರ್ಯಾರು ಜಾಯಿನ್ ಆಗ್ತೀರಾ, ಅಂದ್ರೆ ಖಂಡಿತವಾಗಿ ಜಾಯಿನ್ ಆಗೋರು ಯಾರ್ಯಾರು ಇದ್ದೀರಾ ಅಂತ ಗೊತ್ತಾದ್ರೆ ನನಗೆ ಹೆಲ್ಪ್ ಆಗುತ್ತೆ. ಸೊ ಅಂಜನ್ ಕುಮಾರ್ ಅವರೇ, ನಿಮ್ಗೆ ಏನೇ ಡೌಟ್ ಇದ್ರು ಇವಾಗ ಕೇಳ್ಕೊಳ್ಳಿ, ಯಾಕಂದ್ರೆ ಇಲ್ಲಾಂದ್ರೆ ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ ಅಲ್ಲಿ ಏನೇ ಡೌಟ್ ಇದ್ರು ನೀವು ಕೇಳ್ಕೊಳ್ಳಿ. ಟೆಲಿಗ್ರಾಮ್ ಲಿಂಕ್ ಅನ್ನ ಇವಾಗಷ್ಟೇ ನಾನು ಕೊಟ್ಟಿದ್ದೀನಿ. ಓಕೆ ದೇವಪ್ಪ ಅವರೇ, ನೀವು ಕೂಡ ಜಾಯಿನ್ ಆಗಿರ್ಬೋದು. ಮತ್ತೆ ಈ ಒಂದು ನನ್ನ ರೆಫರಲ್ ಕೋಡ್ ನ ಯೂಸ್ ಮಾಡ್ಕೊಳ್ಳಿ, ಪ್ರಿಯಾಂಕಾ ಟಿ ರಾಠೋಡ್ 328, ಪ್ರಿಯಾಂಕಾ ಟಿ ರಾಠೋಡ್ 328, ಈ ಒಂದು ರೆಫರಲ್ ಕೋಡ್ ನ ನೀವು ಯೂಸ್ ಮಾಡ್ಕೊಂಡ್ರೆ, ಇಲ್ಲಿ ನೋಡಿ ಎಂಟರ್ ರೆಫರಲ್ ಕೋಡ್ ಇದೆ ಅಲ್ಲ, ಇಲ್ಲಿ ನನ್ನ ಈ ಒಂದು ರೆಫರಲ್ ಕೋಡ್ ನ ನೀವು ಮೆನ್ಷನ್ ಮಾಡಿ ಅಪ್ಲೈ ಅಂತ ಹೇಳಿದ್ರೆ ನಿಮ್ಗೆ 10% ಡಿಸ್ಕೌಂಟ್ ಸಿಗತ್ತೆ. ಸೊ ಗಿರೀಶ್ ನಾಯಕ್ ಅವರೇ, ನಂಬರ್ ಕೊಡ್ಲಿಕ್ಕೆ ಆಗಲ್ಲ, ಸಾರಿ. ಟೆಲಿಗ್ರಾಮ್ ಲಿಂಕ್ ಅಲ್ಲಿ ಬೇಕಾದ್ರೆ ನೀವು ನನಗೆ ಮೆಸೇಜ್ ಮಾಡಬಹುದು. ಓಕೆ, ಮತ್ತೇನಾದ್ರೂ ಡೌಟ್ ಇದ್ರೆ ನೀವು ಕೇಳಬಹುದಾಗಿದೆ, ಒಂದು 5 ನಿಮಿಷ, ಆಮೇಲೆ ನಾನು ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ. ಹಾಯ್ ಬಸವಣ್ಣ ಅವರೇ. ನೋಡಿ ಇವಾಗ ಲಿಂಕ್ ಇನ್ನೊಮ್ಮೆ ಕಳಿಸ್ತಾ ಇದ್ದೀನಿ, ಸ್ಪರ್ಧಾತ್ಮಕ ಅಧ್ಯಯನ ಇದೆ ನೋಡಿ. ಹಾಯ್ ಅಕ್ಷತಾ ಅವರೇ. ಓಕೆ, ಮತ್ತೇನೇ ಪ್ರಶ್ನೆ ಇದ್ರು ಇವತ್ತು ಕೇಳ್ಕೊಳ್ಳಿ, ಯಾಕಂದ್ರೆ ಯಾವಾಗ ನಾನು ನೆಕ್ಸ್ಟ್ ಫ್ರೀ ಕ್ಲಾಸ್ ತಗೋತೀನಿ ಅನ್ನೋದು ಗೊತ್ತಿಲ್ಲ. ಸೊ ಇವಾಗ ಏನಾದ್ರೂ ಡೌಟ್ ಇದ್ರೆ ಕೇಳ್ಕೊಳ್ಳಿ, ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮತ್ತೆ ನಾನು ಬೇರೆ ಒಂದು ಟಾಪಿಕ್ ಕುರಿತಾಗಿ ನಿಮ್ಗೆ ಮಾಹಿತಿಯನ್ನ ನೀಡ್ತೀನಿ. ಏನು ಡೌಟ್ ಇಲ್ಲ ಅಂದ್ರೆ, ಏನು ಕೇಳೋದಿಲ್ಲ ಅಂದ್ರೆ ನಾನು ಕ್ಲಾಸ್ ಅನ್ನ ಮುಗಿಸ್ತೀನಿ. ಓಕೆ, ಇವತ್ತಿನ ಕ್ಲಾಸ್ ಹೇಗನ್ಸ್ತು ಅಂತ ನಿಮ್ಮ ರಿವ್ಯೂಸ್ ಗಳನ್ನ ಕೊಟ್ಟಿಲ್ಲ. ಓಕೆ ಮಹಂತೇಶ್ ಪಾಟೀಲ್ ಅವರೇ ಹೇಳಿ. ಥ್ಯಾಂಕ್ ಯು ಅಂಜನ್ ಕುಮಾರ್ ಅವರೇ, ಥ್ಯಾಂಕ್ ಯು ಮಂಜುನಾಥ್ ಅವರೇ. ಸೊ ನಿಮ್ಗೆ ಅರ್ಥ ಆದ್ರೆ ಸಾಕು, ಅಂದ್ರೆ ಫ್ರೀ ಕೊಟ್ಟಿರೋ ಲೈವ್ ಕ್ಲಾಸ್ ನಲ್ಲಿ ನಾನು ಈ ಎಲ್ಲಾ ಮುಂಬರುವ ಎಕ್ಸಾಮ್ಸ್ ಗಳಿಗೆ ಹೆಲ್ಪ್ ಆಗ್ಲಿ ಅನ್ನೋ ದೃಷ್ಟಿಯಿಂದ ಪ್ರಮುಖ ಪ್ರಶ್ನೆಗಳನ್ನ ಶೇರ್ ಮಾಡಿದ್ದೀನಿ, ನಿಮ್ಗೆ ಹೆಲ್ಪ್ ಆದ್ರೆ ಸಾಕು ಅಷ್ಟೇ. ಮಾಂತೇಶ್ ಪಾಟೀಲ್ ಅವರೇ, ನಾನು ಎಲ್ಲಾ ಸಬ್ಜೆಕ್ಟ್ ಅನ್ನ ಹೇಳ್ತೀನಿ. ಇವಾಗ ನಾನು PSI ಕ್ರಾಶ್ ಕೋರ್ಸ್ ನ ಮಾಡ್ತಾ ಇದ್ದೀನಿ. ಸೊ ಈಗಾಗಲೇ 3 ಕೋರ್ಸ್ ನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಭಾರತದ ಇತಿಹಾಸ, ಭಾರತದ ಸಂವಿಧಾನ ಮತ್ತು ಇದು ಸಾಮಾನ್ಯ ಭೂಗೋಳ ಶಾಸ್ತ್ರ. ಇವಾಗ PSI ಕ್ರಾಶ್ ಕೋರ್ಸ್ ಮಾಡ್ತಾ ಇದ್ದೀನಿ, ಮತ್ತೆ ಕನ್ನಡ ಲಿಟ್ರೇಚರ್ ಕೋರ್ಸ್ ಅನ್ನ ನಾನು ತಗೋತಾ ಇದ್ದೀನಿ. ಮತ್ತೆ ನೀವು ಬೇಕಾದಾಗ ಯಾವುದೇ ಕೋರ್ಸ್ ಹೇಳಿದ್ರು ಕೂಡ, ಅಂದ್ರೆ ನೆಕ್ಸ್ಟ್ ನಾನು ಸ್ಟಾರ್ಟ್ ಮಾಡ್ತಿರೋದು FDA STA PDO ಕೋರ್ಸ್ ಅನ್ನ. ಸೊ PDO ಸ್ಪೆಸಿಫಿಕ್ ಪೇಪರ್ ಅನ್ನ ಮತ್ತೆ FDA STA PDO GK ಪೇಪರ್ ಅನ್ನ ನಾನು ಕವರ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ದೇವಪ್ಪ ಅವರೇ. ಇಲ್ಲಿ ಬೇರೆ ಎಜುಕೇಟರ್ಸ್ ಗಳು ಕೂಡ ಸೈನ್ಸ್ ಅಂಡ್ ಟೆಕ್ನಾಲಜಿ, ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್, ಹಿಸ್ಟ್ರಿ, ಬೇರೆ ಬೇರೆ ಎಜುಕೇಟರ್ಗಳು ನಿಮ್ಗೆ ಎಲ್ಲಾ ರೀತಿಯ ಮಾಹಿತಿಯನ್ನ ನೀಡ್ತಾರೆ. ಓಕೆ, ಸೊ ಹಾಗಾದ್ರೆ ಕ್ಲಾಸ್ ಅನ್ನ ಎಂಡ್ ಮಾಡ್ಲಾ, ಏನು ಡೌಟ್ ಇಲ್ಲ ಅಲ್ಲ. ಓಕೆ, ಥ್ಯಾಂಕ್ ಯು ಇವತ್ತಿನ ಒಂದು ಕ್ಲಾಸ್ಗೆ ಬಂದು ಅಟೆಂಡ್ ಮಾಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಎಕ್ಸಾಮ್ಸ್ ಅನ್ನ ಚೆನ್ನಾಗಿ ಪ್ರಿಪೇರ್ ಆಗಿ
ಮತ್ತೆ ಎಲ್ಲರೂ ಜೀವನದಲ್ಲಿ ಯಶಸ್ಸನ್ನ ಪಡ್ಕೊಳ್ಳಿ ಅಂತ ಆಶಿಸ್ತಾ ಇವತ್ತಿನ 5ನೇ ದಿನದ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಅನ್ನ ಜಾಯಿನ್ ಆಗಿ, ಯಾಕಂದ್ರೆ ನಂದಿನ್ನು 10 ಫ್ರೀ ಕ್ಲಾಸ್ ಇದೆ, ಅದನ್ನ ನಿಮ್ ಜೊತೆ ಅದರಲ್ಲಿ ಪ್ರಮುಖವಾದ ಮಾಹಿತಿಗಳನ್ನ ಶೇರ್ ಮಾಡ್ಕೋತೀನಿ. ಸೊ ಅದಕ್ಕಾಗಿ ಟೆಲಿಗ್ರಾಮ್ ಲಿಂಕ್ ಅನ್ನ ನೀವು ಜಾಯಿನ್ ಆಗಿ. ಸೊ ಸಿದ್ದಣ್ಣ ಅವರೇ, ರ್ಯಾಪಿಡ್ ಇಂಗ್ಲಿಷ್ ಬುಕ್ಸ್ ಅಂತ ಇದೆ ನೋಡಿ, ಅದು ಕನ್ನಡ ಟು ಇಂಗ್ಲಿಷ್ ಟು ಕನ್ನಡ ಇದೆ. ಸೊ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಬುಕ್ ಇಂಗ್ಲಿಷ್ ವ್ಯಾಕರಣ ಕಲಿಯಲು. ಸೊ ಬಸವಣ್ಣ ಅವರೇ, ಈ ಫ್ರೀ IAS ಮತ್ತೆ KS ಬ್ಯಾಕ್ವರ್ಡ್ ಕ್ಲಾಸ್ ದು ಅದರ ಡೇಟ್ ಅನ್ನ ನಾನು ಕನ್ಫರ್ಮ್ ಮಾಡಿ ಹೇಳ್ತೀನಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮೀಟ್ ಆದಾಗ, ಅಥವಾ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ನಾನು ಇನ್ಫಾರ್ಮ್ ಮಾಡಿರ್ತೀನಿ. ಓಕೆ, ಹಾಗಾದ್ರೆ ಎಲ್ಲರಿಗೂ ಧನ್ಯವಾದಗಳು ಕ್ಲಾಸ್ ಅನ್ನ ಅಟೆಂಡ್ ಮಾಡಿದ್ದಕ್ಕೆ, ಮತ್ತೆ ನಿಮ್ಮ ರಿಪ್ಲೈ ಅನ್ನ ಅಂದ್ರೆ ಆನ್ಸರ್ಸ್ ಗಳನ್ನ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಸೊ ನೆಕ್ಸ್ಟ್ ಯಾವಾಗ ಫ್ರೀ ಕ್ಲಾಸ್ ತಗೋತೀನಲ್ಲ ಅವಾಗ ನಿಮ್ಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇನ್ಫಾರ್ಮ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಧನ್ಯವಾದಗಳು. ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡ್ತಾ ಇರಿ. ಓಕೆ, ಥ್ಯಾಂಕ್ ಯು. ಓಕೆ, ಹಾಗಾದ್ರೆ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.